After a long time I see your faces. Bala divasagalu na munde na nodide nimma mukagalanu matte iga nodta ide. All the glory to Jesus. Ella mahime yesuvige agali. Hallelujah. Hallelujah. These all 3 months we heard about only corona. The moor tingalagalu corona bagine navu kelidive. But we have to hear more than corona about Jesus Christ. Now illi corona kinta yesu bagge hechagi kelona. Now all the people of earth came to know that who is Satan. Satan has come to steal, to kill and destroy. Ella lokada janaru tilidukondiddare satanannu kaddukolluvudakke hatte maduvudakke nasha maduvudakke bandiddane endu. He came to steal, to kill and destroy through this corona. Corona dinda satanannu bandu ellarannu kaddukolluvudakke nasha maduvudakke hatte maduvudakke bandiddane endu janarella tilidukondiddare. He steal your money. ಸಾತನ್ನು ನಿನ್ನ ಹಣವನ್ನು ಕಳ್ಳತನ ಮಾಡಿದಾನೆ. He stole your health. ನಿನ್ನ ಆರೋಗ್ಯವನ್ನು ಕಳ್ಳತನ ಮಾಡಿದಾನೆ. Your peace. ನಿಮ್ಮ ಸಮಾಧಾನವನ್ನು ಕಳ್ಳತನ ಮಾಡಿದಾನೆ. And many things also. ಬಹಳಷ್ಟು ವಿಷಯಗಳು. But Jesus has come to give his life. ಆದರೆ ಯೇಸು ಬಂದಿದ್ದು ಆತನ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. We have to make it to hear all the world about Jesus Christ. ನಾವು ಎಲ್ಲಾ ಭೂಮಿ ಮೇಲೆ ಇರುವ ಜನರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಕೇಳುವಂತೆ ನಾವು ಮಾಡಬೇಕು. All the government of the nations have taken responsibility to know about corona. ಎಲ್ಲಾ ದೇಶಗಳ ಅಧಿಕಾರಿಗಳೆಲ್ಲ ಕೂಡ ಗವರ್ನಮೆಂಟ್ ಬಾಧ್ಯತೆ ತೆಗೆದುಕೊಂಡಿದ್ದಾಳೆ ಈ ಒಂದು ಕರೋನಾ ಬಗ್ಗೆ ತಿಳಿದುಕೊಳ್ಳಬೇಕು ಮನುಷ್ಯರಿಗೆ ಹೆಚ್ಚರಿಕೆ ಕೊಡಬೇಕು ಎಂಗ ಏನು ಎಂದು ಬಟ್ ನೌ ಚರ್ಚ್ ಹಸ್ ಟು ರೈಸ್ ನೌ ಈಗ ಸಭೆ ನೋನ್ ಅಬೌಟ್ ಜೀಸಸ್ ಕ್ರೈಸ್ಟ್ ಟು ಆಲ್ ದ ಪೀಪಲ್ಸ್ ಆಫ್ ದ ಅರ್ಥ್ ಈಗ ಸಭೆ ಏನು ಮಾಡಬೇಕಂದ್ರೆ ಎಲ್ಲಿದ್ದರೂ ಕೂಡ ಸಭೆಗಳ ಮೇಲಕ್ಕೆ ಎತ್ತು ಯೇಸು ಕ್ರಿಸ್ತ ಒಬ್ಬನೇ ದೇವರಂತ ಎಲ್ಲರಿಗೆ ಸಾರುವಂತೆ ಅವರ ಕಾರ್ಯವನ್ನು ಮಾಡಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ವಿ ಆರ್ ಹ್ಯಾಪಿ ಟು ಲಿಸನ್ ಗಾಡ್ಸ್ ವರ್ಡ್ ಆಲ್ವೇಸ್ ಯಾವಾಗಲೂ ಕೂಡ ದೇವರ ವಾಕ್ಯವನ್ನು ಕೇಳುವುದು ಬಹಳ ಆನಂದಕರವಾಗಿರುವಂತ ವಿಷಯ because the word of god always edifies us ಯಾಕಂದ್ರೆ ದೇವರ ವಾಕ್ಯವೇ ಯಾವಾಗಲೂ ನಮ್ಮನ್ನು ಅಭಿವೃದ್ಧಿಯಲ್ಲಿ ಬೆಳಕುವನಕ್ಕೆ ಕೊಡುವುದು ಅದೇ ಮಾತ್ರ always strengthens us ಯಾವಾಗಲೂ ದೇವರ ವಾಕ್ಯವು ಮಾತ್ರವೇ ನಮಗೆ ಬಲವನ್ನು ತರುತ್ತದೆ always lead us in a joyous ಯಾವಾಗಲೂ ಆನಂದಕರವಾಗಿ ನಮ್ಮನ್ನು ಆನಂದ ಲೋಕದಲ್ಲಿ ನಡೆಸುವಂತೆ ಮಾಡುತ್ತದೆ ದೇವರ ವಾಕ್ಯ provide everything what we need ನಮಗೆ ಏನೇನು ಬೇಕಾಗಿದೋ ಎಲ್ಲಾ ವಿಷಯಗಳನ್ನು ಒದಗಿಸುವುದು ದೇವರ ವಾಕ್ಯವೇ that's what listening god's word is a very privilege to the church ಅದಕ್ಕಾಗಿ ದೇವರ ವಾಕ್ಯವನ್ನು ಸಭೆ ಕೇಳುವುದು ಅದು ಪ್ರಶಸ್ತವಾದ ವಿಷಯ we will be encouraged we don't fear when you hear the word ನೀನು ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ ನೀನು ಭಯಪಡುವುದಿಲ್ಲ ಪರಿಸ್ಥಿತಿಗಳನ್ನು ನೋಡಿ hallelujah hallelujah church will not fear about what things are happening in the world ಲೋಕದಲ್ಲಿ ಏನೇ ವಿಷಯಗಳು ಆಗುತ್ತಾ ಇದ್ದರೂ ಕೂಡ ಸಭೆ ಭಯಪಡುವುದಿಲ್ಲ if church is fearing they are not believers ಯಾವ ಒಂದು ವೇಳೆ ಸಭೆ ಭಯಪಡತಾ ಇದ್ದಂದ್ರೆ ದೇವರ ಮೇಲೆ ವಿಶ್ವಾಸವಿಲ್ಲದೇ ಇರುವಂತ ವಿಶ್ವಾಸಿಗಳ ಆಗದೇ ಇರುತ್ತಾರೆ ಅವರು church will not fear because god dwells in us ಸಭೆ ಭಯಪಡುವುದಿಲ್ಲ ಯಾಕಂದ್ರೆ ದೇವರು ನಮ್ಮೊಳಗೇ ಇದ್ದಾನೆ greater is he that is in us than he that is in the world ನಮ್ಮಲ್ಲಿರುವ ಆತನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನು ಆತನ ನಮ್ಮಲ್ಲಿ ಇದ್ದಾನೆ if you fear you say this word 100 times no problem but I tell you you will get courage ಒಂದು ವೇಳೆ ನಿನಗೆ ಭಯವಾಗುತ್ತಾ ಇದ್ರೆ ಕೂಡ ಈ ವಾಕ್ಯವನು ನನ್ನಲ್ಲಿರುವ ಆತನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನು ಅಂತ ಒಂದು 100 ಸತಿ ಹಂಗೆ ಹೇಳಿಕೊಳ್ತಾ ಹೋಗುವಾಗ ನಿನಗೆ ಕೇಳುತ್ತಾ ಕೇಳುತ್ತಾ ನಿನಗೆ ಅದರ ಮೇಲೆ ನಂಬಿಕೆ ಹೆಚ್ಚಾಗಿ ನಿನಗೆ ಧೈರ್ಯವೂ ಬರುತ್ತದೆ because it is real the word of god says it is real ಯಾಕಂದ್ರೆ ದೇವರ ವಾಕ್ಯವದು ಸತ್ಯವಾಗಿದೆ ನಿಜವಾಗಿದೆ if you don't know god dwells in you you fear ನೀ ದೇವರನಲ್ಲಿ ಒಳಗೆ ಇದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರೆ ನೀನು ಭಯಪಡ್ತಿ if you know who is inside of you you'll never fear ನಿನ್ನಲ್ಲಿ ಯಾರಿದಾನೋ ನೀನು ತಿಳಿದುಕೊಂಡಿದ್ರೆ ನೀನು ಭಯಪಡುವುದಿಲ್ಲ hallelujah hallelujah we have great god ನಮ್ಮಲ್ಲಿ ದೊಡ್ಡ ದೇವರಿದ್ದಾನೆ almighty god ಜೋ ಸರ್ವಶಕ್ತನಾದ ದೇವರಿದ್ದಾನೆ who created heaven and earth ಭೂಪರಲೋಕವನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನಿದ್ದಾನೆ in all things ಆತನಿಗೆ ಎಲ್ಲಾ ವಿಷಯಗಳು ಗೊತ್ತಿದೆ he understand all things ಎಲ್ಲಾ ವಿಷಯಗಳನ್ನು ಆತನ ಅರ್ಥ ಮಾಡಿಕೊಳ್ಳುವಂತ ಶಕ್ತನು he helps in all circumstances ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮಗೆ ಸಹಾಯ ಮಾಡಲು ಸಮರ್ಥನು he don't allow the church to be defeated ಸಭೆ ಸೋತು ಹೋಗುವುದಕ್ಕೆ ಆತನು ಎಂದಿಗೂ ಕೂಡ ಬಿಟ್ಟು ಕೊಡುವುದಿಲ್ಲ he don't allow the church to suffer ಸಭೆ ಕಷ್ಟಪಡುವುದಕ್ಕೆ ತೊಂದರೆದಲ್ಲಿ ಒಳಗಾಗುವುದಕ್ಕೆ ದೇವರು ಬಿಟ್ಟು ಕೊಡುವುದಿಲ್ಲ because we are born of jesus christ ಯಾಕಂದ್ರೆ ಯೇಸು ಕ್ರಿಸ್ತನಿಂದ ನಾವು ಹುಟ್ಟಿದೆವೆ we are born in him ಆತನಲ್ಲಿ ನಾವು ದೇವರಗಾಗಿ ದೇವರಲ್ಲಿ ನಾವು ಹುಟ್ಟಿದೆವೆ because he is the head of the church ಸಭೆಗೆ ಶಿರಸ್ಸು ಯೇಸು ಆಗಿದ್ದಾನೆ hallelujah 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 are you happy this morning hour to listen god's word ದೇವರ ವಾಕ್ಯವನ್ನು ಕೇಳುವುದಕ್ಕೆ ಮುಂಜಾನೆ ಸಮಯದಲ್ಲಿ ಸಿದ್ಧವಾಗಿದ್ದೀರಾ yes today I want to share with you how
how live a quality life uttamavagiruvanta jeevanavannu jeevisavudu hege anuvanta sandeshavannu nanu heluvudakke ishtapadutene God wants us to live a quality life naavu uttamavagiruvanta mechagir melagiruvanta jeevanavannu jeevisabekanta athanike ishta not only God needs quantity he need quality also athanige jaasti jana maatrane bekagilla athana rajyadalli jaasti jana beku ಮತ್ತೆ ಉತ್ತಮವಾಗಿರುವಂತ ಜೀವನ ಜೀವಿಸುವಂತವರು ಕೂಡ ಬೇಕು ಆತನಿಗೆ not only eating quantity food you must eat quality food also quantity ಎಷ್ಟು ತಿಂತಾ ಇದೆ ಅನ್ನೋದು ಮುಖ್ಯವಲ್ಲ ಆದರೆ ಅದು ಮಾತ್ರವೇ ಅಲ್ಲ ಅದು ಎಷ್ಟು ಕ್ವಾಲಿಟಿ ಅದು ಎಷ್ಟು ಉತ್ತಮವಾಗಿರುವಂತ ಫುಡ್ ಅನ್ನು ನೀನು ತಿಂತಾ ಇದೆ ಅಂತ ಕೂಡ ಅದು ಮುಖ್ಯವಾದದ್ದು not only sending our children to the school to learn the education you must know what is the quality of education they are learning ಅಲ್ಲಿ ಕೇವಲ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗಳಿಗೆ ಮಕ್ಕಳನ್ನು ಕಲಿಸುವುದು ಮಾತ್ರವಲ್ಲದೆ ಅವರು ಎಷ್ಟು ಮಟ್ಟಕ್ಕೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಅವರು ಅಭ್ಯಸಿಸುತ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳುವುದು ಕೂಡ ಪ್ರಾಮುಖ್ಯವಾದದ್ದು just need in all the ways the quality of life ಸಭೆ ದೇವರಿಗೆ ಸಭೆ ಸಭೆದಿಂದ ಉತ್ತಮವಾದ ಜೀವನ ಉತ್ತಮವಾದ ವಿಷಯಗಳು ಆತನಿಗೆ ಬೇಕಾಗಿದೆ how can we achieve this quality of life ಯಾವ ರೀತಿಯಲ್ಲಿ ಉತ್ತಮವಾಗಿರುವಂತ ಈ ಜೀವನವನ್ನು ನಾವು ಹೇಗೆ ಇದರಲ್ಲಿ ಇದನ್ನು ನಾವು ಪೂರೈಸುತ್ತೇವೆ ಆಗುತ್ತದೆ ನಮ್ಮಿಂದ every day quality of life depend on our mind ಪ್ರತಿದಿನ ಕೂಡ ನಾವು ಜೀವಿಸುವಂತ ಉತ್ತಮವಾದ ಜೀವನ ನಮ್ಮ ಮನಸ್ಸಿನ ಮೇಲೆ ಆಧಾರಪಟ್ಟಿರುತ್ತದೆ if our mind is not qualitative thoughts so we will not be qualitative live a quality life ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಸರಿಯಾಗಿರುವಂತ ಉತ್ತಮವಾದ ಆಲೋಚನೆಗಳು ಇಲ್ಲವೇ ಇದ್ದರೆ ಆ ದಿನ ನಾವು ಉತ್ತಮವಾಗಿ ಜೀವಿಸುವುದಕ್ಕೆ ಆಗುವುದಿಲ್ಲ when you are born again ನೀನು ತಿರುಗಿ ಜನ್ಮಿಸಿರುವಾಗ your spirit that born again ನಿನ್ನ ಆತ್ಮವು ತಿರುಗಿ ಜನ್ಮಿಸಿದೆ that is a real person ಆತ್ಮ ಮನುಷ್ಯನೇ ನಿಜವಾದ ಮನುಷ್ಯನು body is not real person ಈ ಶರೀರವು ನಿಜವಾದ ಮನುಷ್ಯನಲ್ಲ but the one who lives inside is a real person ಆದರೆ ಶರೀರದ ಒಳಗೆ ಕಾಣದೇ ಇರುವಂತ ಆತ್ಮ ಮನುಷ್ಯನಿದಾನಲ್ಲ ಆತನು ಸತ್ಯವಾದ ನಿಜವಾದ ಮನುಷ್ಯನು how you live is very important ಯಾವ ರೀತಿಯಲ್ಲಿ ನೀನು ಜೀವಿಸುತ್ತೀ ಅನ್ನುವಂತದ್ದು ಬಹಳ ಪ್ರಾಮುಖ್ಯವಾದದ್ದು how you live that comes through your soul ನಿನ್ನ ಮನಸ್ಸಿನಲ್ಲಿ ಪ್ರಾಣದಿಂದ ಬರುವಂತ ವಿಷಯಗಳಿಂದ ನೀನು ಹೆಂಗ ಜೀವಿಸುತ್ತೀ ಅನ್ನುವಂತದ್ದು ಪ್ರಾಮುಖ್ಯವಾದದ್ದು from the soul it come to our body ನೀನು ಏನೇನು ಆಲೋಚನೆಗಳನ್ನು ಪಡೆದುಕೊಳ್ಳುತ್ತೀಯೋ ಅವೆಲ್ಲ ಕೂಡ ಮನಸ್ಸಿನಿಂದ ನಿನ್ನ ಶರೀರಕ್ಕೆ ಬರುತ್ತವೆ from spirit to the soul soul to body ಆತ್ಮದಿಂದ ಆತ್ಮ ಮನುಷ್ಯನಾಗಿರುವಂತ ನಿನ್ನಿಂದ ಎಲ್ಲ ಮನಸ್ಸಿಗೆ ಹೋಗಿ ಮನಸ್ಸಿನಿಂದ ಶರೀರಕ್ಕೆ ವಿಷಯಗಳು ಪ್ರತ್ಯಕ್ಷವಾಗುತ್ತವೆ manifested in body ಎಲ್ಲವೂ ಕೂಡ ಶರೀರದಲ್ಲಿ ಪ್ರತ್ಯಕ್ಷವಾಗುತ್ತವೆ what is in your soul that will be filled in your mind so that will be manifest in body ninnalli nin aatma manushinalli prana lokadalli yenenu tumbisalpattiddo adhe nin manassinalli bandu aa manassinalle aalochana galinda yenenu yochistiyo adhe shariradinda ninu karyagalannu maadti church must understand that you are a spirit you have a soul you lives in body sabhe nin artha maadkollabekagiruvanta vishaya enandre neenu aatma manushinu ನಿನಗೆ ಪ್ರಾಣವಿದೆ ಅಂದರೆ ಮನಸ್ಸಿದೆ ನೀನು ಆ ಪ್ರಾಣವನ್ನು ಮನಸ್ಸನ್ನು ಹಿಡ್ಕೊಂಡು ಈ ಆತ್ಮ ಮನುಷ್ಯನಾಗಿರುವಂತ ನೀನು ಶರೀರದಲ್ಲಿ ಜೀವಿಸ್ತಾ ಇದ್ದೀ ಯುವರ್ ಬಾಡಿ ಇಸ್ ನಾಟ್ ಯು ಆ ಶರೀರವು ನೀನಲ್ಲ ಯು ಆರ್ ಎ ಸ್ಪಿರಿಟ್ ಮ್ಯಾನ್ ನೀನು ಆತ್ಮ ಮನುಷ್ಯನು ಯು ಹ್ಯಾವ್ ಎ ಸೋಲ್ ನಿನಗೆ ಪ್ರಾಣವಿದೆ ಅಂದ್ರೆ ಮನಸ್ಸಿದೆ ಯು ಲಿವ್ಸ್ ಇನ್ ಬಾಡಿ ನೀನು ಶರೀರದಲ್ಲಿ ಜೀವಿಸ್ತಾ ಇದ್ದೀ ದಿಸ್ ಇಸ್ ಅ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಕ್ರಿಶ್ಚಿಯನ್ ಲೈಫ್ ಕ್ರೈಸ್ತವ ಜೀವನದಲ್ಲಿ ಇದು ಬೇಸಿಕ್ ಪ್ರಾರಂಭದಲ್ಲಿ ಇರುವಂತ ಒಂದು ವಿಷಯಗಳಾಗಿದೆ ಇಫ್ ಚರ್ಚ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇಟ್ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಸಭೆ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ಯಾವುದನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಹಲ್ಲೆಲೂಯಾ ಹಲ್ಲೆಲೂಯಾ ವಿ ಆರ್ ದ ಸ್ಪಿರಿಟ್ ಮ್ಯಾನ್ ವಿ ಹ್ಯಾವ್ ಅ ಸೋಲ್ ವಿ ಲಿವ್ಸ್ ಇನ್ ಬಾಡಿ ನಾವು ಆತ್ಮ ಮನುಷ್ಯರು ನಮಗೆ ಪ್ರಾಣವಿದೆ ಅಂದ್ರೆ ಮನಸ್ಸಿದೆ ನಾವು ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ ಆಫ್ಟರ್ ವಿ ಬೋರ್ನ್ ಅಗೇನ್ ನಾವು ತಿರುಗಿ ಜನ್ಮಿಸಿದ ನಂತರ ವಿ ರಿಸೀವ್ ಇಟರ್ನಲ್ ಲೈಫ್ ಟು ಅವರ್ ಸ್ಪಿರಿಟ್ ದೇವರ ನಿತ್ಯ ಜೀವವನ್ನು ನಮ್ಮ ಆತ್ಮದೊಳಗೆ ನಾವು ಪಡೆದುಕೊಳ್ಳುತ್ತೇವೆ ಹಲ್ಲೆಲೂಯಾ ಹಲ್ಲೆಲೂಯಾ ವಿ ಬಿಕಮ್ ಎ ನ್ಯೂ ಕ್ರಿಯೇಷನ್ ಇನ್ ದ ಸ್ಪಿರಿಟ್ ಅವಾಗ ಏನಾಗುತ್ತದೆ ಅಂದ್ರೆ ನೂತನ ಮನುಷ್ಯನಾಗಿ ನಾವು ಮಾರ್ಪಡಿಸಲ್ಪಡುತ್ತೇವೆ ವಿ ರಿಸೀವ್ ದ ಇಟರ್ನಲ್ ಲೈಫ್ ಇಂಟು ಯುವರ್ ಸ್ಪಿರಿಟ್ ವೆನ್ ಯು ಆರ್ ಕನ್ಫೆಸಿಂಗ್ ದ ಲಾರ್ಡ್ಶಿಪ್ ಆಫ್ ಜೀಸಸ್ ಕ್ರೈಸ್ಟ್ ಯಾವಾಗ ನೀನು ಯೇಸು ಕ್ರಿಸ್ತನ ಒಡತನವನ್ನು ನೀನು ಅರಿಕೆ ಮಾಡುತ್ತೀಯೋ ಪೂರ್ಣ ಹೃದಯದಿಂದ ಅವಾಗ ನಿನ್ನ ಆತ್ಮದಲ್ಲಿ ನೀನು ಹೊಸವನಾಗಿ ಹೊಸ ಮನುಷ್ಯನಾಗಿ ಸೃಷ್ಟಿ ಮಾಡಲ್ಪಡ್ತೀಯ ದಟ್ ಹ್ಯೂಮನ್ ಲೈಫ್ ವಿಲ್ ಬಿ
taken out and that you will get eternal life. Hale dagiruvanta aatma jeevana tande taayigalinda bandida jeevana tagidu haakalpattu devara jeevavu ninnalli bandu seri hosadagi maarpadisapadutti. That's what Jesus said, I have come to give my life. Adakkagi yesu helidare naanu bandiddu nanna jeevavannu koduvadakkagi. We have eternal life. Namaku nitya jeevavide. My beloved, I tell you, we have to be awakened to the life of God. Now yavagulu kuda devarinda namaku jeevavide devara jeevadinda nanu jeevistha idive ante hechirikavulavaragirbeku. You must always say that I am alive to God. Yavagulu ninu devarondige nanu jeevistha ide nanu devaragagi jeevistha ide devara dinda jeevistha ide ante nilabeku. God life is in me. Devara jeevavu nannallide ante helabeku. I have the eternal life. Nanaku devara nitya jeevavide ante helabeku. I am living with the eternal life. ನಾನು ದೇವರ ಜೀವದಿಂದ ಜೀವಿಸ್ತಾ ಇದ್ದೀನಿ. I am living with the Christ life. ಕ್ರಿಸ್ತನ ಜೀವದಿಂದ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳಬೇಕು. You are connected, your spirit is connected to Christ Jesus. ನಿನ್ನ ಆತ್ಮ ಮನುಷ್ಯನು ಕ್ರಿಸ್ತನೊಂದಿಗೆ ಸಂಧಾನವಾಗಿದ್ದಾನೆ. Your spirit man is a member of Christ. ನಿನ್ನ ಆತ್ಮ ಮನುಷ್ಯನು ಕ್ರಿಸ್ತನಲ್ಲಿ ಒಂದು ಅವಯವವಾಗಿದ್ದಾನೆ. You are, we all together body of Christ. ಎಲ್ಲರೂ ಕೂಡ ಪ್ರತಿ ವಿಶ್ವಾಸಿ ಕೂಡ ಒಬ್ಬೊಬ್ಬರು ಸೇರಿ ದೇವರ ಶರೀರದಲ್ಲಿ ಯೇಸು ಕ್ರಿಸ್ತನ ಶರೀರದಲ್ಲಿ ಅವಯವಗಳಾಗಿದ್ದೇವೆ. That's what you are newly created. God's life entered in your spirit. ನೀನು ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ಟದ ಕೂಡಲೇ ಆ ದೇವರ ಜೀವವು ಪ್ರವೇಶಿಸಿ ನೀನು ಹೊಸದಾಗಿ ಮಾರ್ಪಡುತ್ತೀಯ. God's life is not entered in you, you are not belong to Christ. ದೇವರ ಜೀವವು ನಿನ್ನಲ್ಲಿ ಪ್ರವೇಶಿಸಲಿಲ್ಲ ಅಂದ್ರೆ ಕ್ರಿಸ್ತನಿಗೆ ಸಂಬಂಧಿಸಲ್ಪಡುವುದಿಲ್ಲ. If you are not newly created inside, you are not belong to Christ. ಅಂತರಂಗದಲ್ಲಿ ನೀನು ದೇವರಕ್ಕೆ ಸೃಷ್ಟಿ ಮಾಡ ದೇವರಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿಲ್ಲ ಅಂದ್ರೆ ದೇವರಕ್ಕಾಗಿ ಜೀವಿಸಲು ಆಗುವುದಿಲ್ಲ. Old man was came from Adam. ಹಳೆ ಮನುಷ್ಯನು ಆದಾಮನಿಂದ ಬಂದಿದ್ದಾನೆ. Old spirit man came from Adam. ಹಳೆ ಆತ್ಮ ಮನುಷ್ಯನು ಆದಾಮನಿಂದ ಬಂದಿದ್ದಾನೆ. It was disobeyed that spirit man become a sinful man. ಆ ಆದಾಮನು ಅವಿದೇಯತ ತೋರಿಸಿದ್ರಿಂದ ಆತನ ಸಂತತಿಯಾಗಿ ಹುಟ್ಟಿರುವ ನಾವೆಲ್ಲರೂ ಆತ್ಮ ಮನುಷ್ಯರು ನಿಜವಾಗಿರುವಂತ ನಾವೆಲ್ಲರೂ ಕೂಡ ಆ ಪಾಪದಲ್ಲಿ ಅವಿದೇಯತಕ್ಕೆ ಸಂಬಂಧಿಸಲ್ಪಟ್ಟಿರುವಂತ ಆತ್ಮರಾಗಿ ಜೀವಿಸ್ತಾ ಇದ್ದೇವೆ. When we believe that God came to this world as a man, ನಾವು ಯಾವಾಗ ಯೇಸು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾನೆ ಯೇಸು ಅಂತ ಗ್ರಹಿಸುತ್ತೀಯೋ. When we believe that God came as a man, manu devare manushyanagi bandiddane aatane yesu anta navu yavaga viswasisithiyo. Jesus did not come as a son of God. Aatanu yeno devara kumaranante devara ali tande kumaranagi anga bandilla. He came as a man. God came as a man, that means a son of God. Devare shariravanu darisikondu manushyanagi bandiddane andre artha ದೇವರು ಕುಮಾರನಾಗಿ ಬಂದಿದ್ದಾನೆ ಅಂತೆ ಈ ಲೋಕ ಪ್ರಕಾರವಾಗಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. He came as a man, that is the meaning of son of God. ಆ son of God ದೇವ ಕುಮಾರನ ಅಂದ್ರೆ ಅರ್ಥ ಏನಂದ್ರೆ ದೇವರು ಶರೀರವನ್ನು ಧರಿಸಿಕೊಂಡು ಮನುಷ್ಯನಾಗಿ ಬಂದಿದ್ದಾನೆ ಆತನೇ ದೇವ ಕುಮಾರನಂತೆ. So when you are believing that God came as a man, ನೀನು ವಿಶ್ವಸಿಸುವಾಗ ದೇವರು ಮನುಷ್ಯನಾಗಿ ಶರೀರವನ್ನು ಧರಿಸಿಕೊಂಡು ಬಂದಿದ್ದಾನೆ ಎಂದು, and he paid everything for your deliverance, ninna bidugadekkagi ninnannu tappisuvudakkagi ellavannu kuda aatane anubhavisi ella bela kattidana anta grahisu. When you believe that he paid to take away your sin, ninna paapavannu tagidu haakudakke tagidu poorthiyagi tagiyuvante ಆತನು ಬಂದಿದ್ದಾನೆ ಅಂತ ನೀನು ತಿಳಿದುಕೊಂಡಿದ್ರೆ, and confessing that lordship of Jesus Christ is with your mouth, ಯೇಸುಕ್ರಿಸ್ತನ ಒಡತನವನ್ನು ನಿನ್ನ ಬಾಯಿಂದ ಅರಿಕೆ ಮಾಡಿದ್ರೆ, so your Jesus Christ life enter in you. ಯೇಸುಕ್ರಿಸ್ತನ ಜೀವವು ದೇವರ ಜೀವವು ನಿತ್ಯ ಜೀವವು ನಿನ್ನಲ್ಲಿ ಪ್ರವೇಶಿಸುತ್ತದೆ. When that life enters, ಆ ಜೀವವು ಪ್ರವೇಶಿಸುವಾಗ replacing will be done. ಅಲ್ಲಿ ಬೇರೆ ಅಂದ್ರೆ ಸ್ಥಾನವು ಹಳೆ ತೆಗೆದು ಹಾಕಲ್ಪಟ್ಟು ಹೊಸದಾಗಿ ಸೃಷ್ಟಿ ಮಾಡಲ್ಪಡುತ್ತದೆ. ಓಲ್ಡ್ ಸ್ಪಿರಿಟ್ ಮ್ಯಾನ್ ಕೇಮ್ ಫ್ರಮ್ ಆಡಮ್ ಅಂಡ್ ನ್ಯೂ ಸ್ಪಿರಿಟ್ ಮ್ಯಾನ್ ಕ್ರಿಯೇಟೆಡ್. ಅಲೆ ಆದಾಮನಿಂದ ಬಂದಿರುವಂತ ಆತ್ಮ ಮನುಷ್ಯನ ತೆಗೆದು ಹಾಕಲ್ಪಟ್ಟು ಹೊಸ ಆತ್ಮ ಮನುಷ್ಯನು ಅದರಲ್ಲಿ ಪ್ರವೇಶಿಸುತ್ತಾನೆ ದೇವರ ಜೀವದಿಂದ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಫ್ಟರ್ ವಿ ಬೋರ್ನ್ ಅಗೇನ್ ನಾವು ತಿರುಗಿ ಜನ್ಮಿಸಿದ ಕೂಡಲೇ then we have to renew our mind. Akshanadinda naviga nama manassanu rupantara golisukollabeku. Hallelujah. Hallelujah. Because with a human life we are living a sinful life, but now we are, our spirit man is a new creation. We have to renew our mind through the word of God. Yakandre huttukadinda naavu ee lokadalli beliyutta bandide hale aatma manushanu aariddalle mind set agide
ಹೊಸದಾಗಿ ಯೇಸು ಕ್ರಿಸ್ತನ ಪ್ರಭುತ್ವದ ಕೆಳಗೆ ಬರುವಾಗ ದೇವರ ನಿತ್ಯ ಜೀವವು ಬಂದು ನೂತನ ಸೃಷ್ಟಿಯಾಗಿದೆ ಈಗ ಈ ನೂತನ ಮನುಷ್ಯನಿಗೆ ಮನಸ್ಸನ್ನು ನೂತನ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ many believers they are new creation inside but their mind has not renewed they are living old life bala christavaru olaga vishwasigalagi hosa srushti aguttare aatmadalli aadre manasana ange enu kuda adannu nutana padisikollade ange hale manasadinda aalochanagalindane jeevistha irtare they brought new set of the tv avaru hosa tv in tagidukondu barutare but old stabilizer only they using adre stabilizer alede ange use martta irthare that won't start at a time ade adu saragi start aguvudilla 3 4 sathi off maadi on maadi off maadi on maadi off maadi on maadi aagta set ana tv maatra olledu dodadu irthade olledu irthade tv maatra olledu irthade but because of something old it cannot work properly yakandre yavdu alli neenu haledi upayoga maduvudrinda ಅಲ್ಲಿ ಸರಿಯಾಗಿ ಅದು ಕೆಲಸ ಮಾಡುವುದಿಲ್ಲ ದ ಸೇಮ್ ವೇ ವೆನ್ ಸ್ಪಿರಿಟ್ ಮ್ಯಾನ್ ಇಸ್ ಓಕೆ ಬಟ್ ಯುವರ್ ಮೈಂಡ್ ಇಸ್ ನಾಟ್ ರಿನೀವ್ಡ್ ಯು ವಿಲ್ ಯು ಲಿವ್ ಎ ಓಲ್ಡ್ ಲೈಫ್ ನೀನು ಆತ್ಮ ಮನುಷ್ಯನೇನ ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ಟಿದೆ ಆದರೆ ಮನಸ್ಸನ್ನು ಈಗ ಬದಲಾಯಿಸಿಕೊಳ್ಳದೆ ಇರುವುದರಿಂದ ಅಲೆದಾಗೆ ನೀನು ಜೀವನ ಮಾಡುತ್ತಾನೆ ಇರ್ತೀಯ ಯುವರ್ ಮೈಂಡ್ ಇಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಮೇಕ್ ಡಿಸಿಷನ್ಸ್ ಈ ಮೈಂಡ್ ನಿನ್ನ ಮನಸ್ಸು ಬಹಳ ಪ್ರಾಮುಖ್ಯವಾದದ್ದು ಯಾಕಂದ್ರೆ ಜೀವನದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ನಿನ್ನ ಮನಸ್ಸೇ If you want good thing, if you want bad thing, so you that only mind decides. ಅದು ನಿನಗೆ ಒಳ್ಳೆದು ಬೇಕಾ ಕೆಟ್ಟದು ಬೇಕಾ ನಿನ್ನ ಮನಸ್ಸೇ ಡಿಸೈಡ್ ಮಾಡುತ್ತದೆ. If mind not decide, you won't take also. ಒಂದು ವೇಳೆ ಮನಸ್ಸು ಏನಾದರೂ ತೀರ್ಮಾನ ಮಾಡಿಲ್ಲ ಗಟ್ಟಿ ಮಾಡಿಲ್ಲ ಅಂದ್ರೆ ನಿನಗೆ ಆ ವಿಷಯಗಳನ್ನು ಹೊಂದಿಕೊಳ್ಳಲು ಕೂಡ ಆಗುವುದಿಲ್ಲ. Whatever you want to receive, first it has to be decided in the mind, then only you will take it. ನೀನು ಏನೇ ವಿಷಯಗಳನ್ನು ಹೊಂದಿಕೊಳ್ಳಬೇಕಂದ್ರೆ ಮೊದಲು ಮನಸ್ಸಿನಲ್ಲಿ ನೀನು ತೀರ್ಮಾನ ಮಾಡಬೇಕು. Hallelujah. 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 So it provide mind provide information manasu en tagon bartadandre ninku samacharavana suddiyannu kodutade that may be good information that may be bad information adu olle suddi agirabodu ketta suddi agirabodu nina manasse ninige samacharavana kodutade if you are not getting information good or bad so you will think that everything is okay ninige adu olle de yavudu ketta de yavudu anta ninige samacharavu gottilla andre ninu ankonti ellavu sare ankonti that's what many people eating everything but they will feel sick ಆದ್ರೆ ಅದರಿಂದ ಎಲ್ಲರೂ ಕೂಡ ಎಲ್ಲವೂ ತಿಂದು ಮತ್ತೆ ಅನಾರೋಗ್ಯಕ್ಕೆ ಒಳಗಾಗುತ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವ್ದು ಒಳ್ಳೆ ಪದಾರ್ಥಗಳು ಯಾವ್ದು ಕೆಟ್ಟ ಪದಾರ್ಥಗಳು ಯಾವ ಸಮಯದಲ್ಲಿ ಏನ್ ತಿನ್ಬೇಕು ಕೂಡ ಜನರಿಗೂ ಗೊತ್ತಿಲ್ಲ mind get information ಒಂದು ವೇಳೆ ಮನಸ್ಸಿಗೆ ಆಲೋಚನೆಗಳು ಬಂದ್ರೆ ಅಂದ್ರೆ ಆ ಇನ್ಫರ್ಮೇಷನ್ ಸಮಾಚಾರವು ಊಟದ ಬಗ್ಗೆ ಬಂದ್ರೆ ಗೊತ್ತಾಗಿದ್ರೆ get information they will be careful that what has to take what has not to take ಮನಸ್ಸಿಗೆ ಆ ಮನಸ್ಸಿಗೆ ಸಮಾಚಾರವು ಊಟದ ಕುರಿತು ಸಮಾಚಾರವು ಗೊತ್ತಾಗಿದ್ರೆ ಅವರು ಊಟ ತಿನ್ನುವಾಗೆಲ್ಲ ಕೂಡ ಎಚ್ಚರಿಕೆ ಉಳ್ಳವರಾಗಿರ್ತಾರೆ ಇದು ತಿನ್ನಬೇಕು ಅದು ತಿನ್ನಬಾರದು ಎಂದು as the same way when your spirit become a new man ಅದೇ ರೀತಿಯಲ್ಲಿ ನಿನ್ನ ಆತ್ಮ ಮನುಷ್ಯನು ಹೊಸದಾಗಿದ್ದರು if your mind does not know which word is a right word which word is not right word ದೇವರ ವಾಕ್ಯದಲ್ಲಿ ಯಾವುದು ಸರಿಯಾಗಿರುವಂತ ಬೋಧನೆ ಯಾವುದು ಸರಿಯಾದದೇ ಇರುವಂತ ಬೋಧನೆ ಅಂತ ಗೊತ್ತಿಲ್ಲದೇ ಇದ್ರೆ if you believe every all the doctrine is nice ಎಲ್ಲ ಕೂಡ ಸಿದ್ಧಾಂತವು ದೇವರ ಸಿದ್ಧಾಂತವೆಲ್ಲ ಕೂಡ ಚೆನ್ನಾಗಿದೆ ಸರಿ ಅಂತ ಯೋಚಿಸಿದರೆ if you believe that every all the preaching is good ಎಲ್ಲಾ ಬೋಧನೆ ಎಲ್ಲಾ ಕೂಡ ಒಳ್ಳೆಯದೇ ಅಂತ ನೀನು ನಂಬಿದ್ರೆ ಒಳ್ಳೆಯದು if you don't know the right doctrine ಸರಿಯಾಗಿರುವಂತ ಸಿದ್ಧಾಂತವು ನಿನಗೆ ಗೊತ್ತಿಲ್ಲ ಅಂದ್ರೆ you will take all the preaching and you will suffer ella bodhanagalu neenu tagidukondu neenu kashtapaduti but if you get the information right information ondu vele nina manasinake sariyagiruvanta suddhi samacharavu devara bagge gottagidare then you started growing avaga neenu beliyodakke prarambhisutiya hallelujah hallelujah are you understanding what I am saying nan heluvudu kelta idira say praise the lord praise the lord ante helri hallelujah hallelujah so I tell you your well your health is in your mind nina ninage olledaguvanta ವಿಷಯಗಳು ನಿನ್ನ ಆರೋಗ್ಯವು ಎಲ್ಲ ಕೂಡ ನಿನ್ನ ಮನಸ್ಸಿನಲ್ಲೇ ಇದೆ your mind if you have fear ನಿನ್ನ ಮನಸ್ಸಿನಲ್ಲಿ ನಿನ್ನ ಆರೋಗ್ಯದ ಕುರಿತು ಏನಾದರೂ ಭಯ ಇದ್ರೆ for anything ಯಾವುದೇ ವಿಷಯಕ್ಕೆ ನಿಮಗೆ ಭಯ ಇದ್ರೆ so you will always fear ಯಾವಾಗಲೂ ನೀನು ಭಯಪಡ್ತಾ ಇರ್ತೀ ಮನಸ್ಸಿನಲ್ಲಿ ಭಯವಿದ್ರೆ
But if you have the courage, ಆದರೆ ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಧೈರ್ಯವಿದ್ರೆ, you will be courageous. ನೀನು ಧೈರ್ಯವುಳ್ಳವನಾಗಿರ್ತೀಯ. You are so fearful about corona. ಕರೋನಾ ಬಗ್ಗೆ ನೀನು ಬಹಳಷ್ಟು ಅಂಜುತ್ತಾ ಇದ್ರೆ, but when you get the word once, the word of God, ಒಂದು ಸತಿ ನಿನಗೆ ದೇವರ ವಾಕ್ಯದ ನೀನು ಕೇಳ್ತೀಯಾ, ದೇವರ ಸಮಾಚಾರವನ್ನು ನಿನ್ನ ಮನಸ್ಸು ಕೊಡಲ್ಪಡುತ್ತೆ. When you get the information through the word of God, you should not fear. ದೇವರ ಸಮಾಚಾರವನ್ನು ನಿನಗೆ ದೇವರ ಸುದ್ದಿ ನಿನಗೆ ತಿಳಿಸಲ್ಪಡುವಾಗ ಅವಾಗ ನೀನು ಭಯಪಡುವುದಿಲ್ಲ. Then you will be very courageous. ಅವಾಗ ನೀನು ಧೈರ್ಯವುಳ್ಳವನಾಗಿರ್ತೀಯ. Again you will be fear because when you are looking news, matte ninu bayapadti yavaga bayapadti andre vaartigalannu nodta iruvaga kelutta iruvaga, because you are losing continuously listening, yakandre vaartigalannu bidade ninu kelta irthi. Oh, corona was increasing. Ayyo corona nodidre baala hechagi bidta ide. They don't say how many people are discharged. Yeah, avaru heladilla eshtu jana horage discharge agiddaro adu heladilla. They don't minus who are discharged, they are continuously adding the new corona people also, but the discharged people they don't remove. Eshtu jana discharge agiddaro heladilla avaru, eshtu jana innu bandu seridaro adane innu ivurki join madkotta helta irthare lekka. Even how many died, that will show, they will show. Eshtu jana sattogiddaro adhe torista irthare. They want this type of news as avarku inta vaartegalu suddigalu beku. Don't believe that whatever it is coming in internet, that is true. Ella ind internet vaartegalalli suddigalagi baruvudella kuda satyavanta nannu nambabeda. Recently, yesterday, someone was saying that from tomorrow onwards again lockout. Matte ninne helidare obru matte lockout aguttade naledinda. Because of the false news, people are preparing again. Matte avu tappagiruvanta suddi vaartagalannu keli matte ellaru siddhavaguta idare. Again they will go to the shop and they will get 3 months ration. Matte hoge en martare 3 tingalakke aa ondu ರೇಷನ್ ಎಲ್ಲ ತೆಗೆದುಕೊಂಡು ಬರ್ತಾರೆ. ಮತ್ತೆ 3 ಮಂತ್ಸ್ ರೇಷನ್ ಮೊದಲೇ ಏನ್ ಮಾಡಿದ್ದಾರೆ ಅಂದ್ರೆ ಬಹಳ ಜನ 3 ತಿಂಗಳ ಸಾಮಾನ್ ಎಲ್ಲ ಮಾಲ್ ಎಲ್ಲ ತೆಗೆದುಕೊಂಡಿದ್ದಾರೆ ಊಟಕ್ಕೆ. ಬಿಕಾಸ್ ಆಫ್ देयर ಬಿಲೀಫ್ देयर ಪ್ಲೇಸಸ್ ಬಿಕಮ್ ಎ ರೆಡ್ ಜೋನ್. ಅವರು ಆರಿದಲ್ಲಿ ವಿಶ್ವಾಸಿ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಹಂಗೆ ಆಗಿದೆ ಅವರಿಗೆ 3 ತಿಂಗಳ ಅವರು ರೆಡ್ ಜೋನ್ ಆಗಿಬಿಟ್ಟು ಹಂಗೆ ಅವರ ಪರಿಸ್ಥಿತಿ. ಆರ್ ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್, ನಾನು ಹೇಳೋದು ಕೇಳ್ತಾ ಇದೀರಾ? ವಾಟ್ ಯು ಬಿಲೀವ್ ದಟ್ ಓನ್ಲಿ ವಿಲ್ ಗೆಟ್ ಇಟ್. ನೀನು ಏನು ವಿಶ್ವಾಸಿಸುತ್ತೀಯೋ ಅದೇ ಹೊಂದಿಕೊಳ್ಳುತ್ತೀ. We have to believe the word of God. Now devara vakyavannu nambabeku. Hallelujah. 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 Our mind has to get information through the word of God always. Yavaglu nama manassanu yen maadbekandre devara vakyadinda suddiyannu samacharavannu padedukolluvante neenu maadbeku. Then you will feel healthy in your mind, then body also feel healthy. Avaga ninna sharirada sari ninna manassanalli neenu aarogyakaravagiruvaga sharirathalli kuda aarogyakaravagirthi. You will be very fine. Neenu chennagirthi. Suddenly if something report it, you see, so you'll be sick. Ninige wrong report yavudo ondu tappada report nodidukulle ninige aa mind en maadtad andre ninnanna aalochisi idu tappu anta helvaga ninu bayapattu ninnanna anarogiyagi maadtade. Again the same report says that oh that is not right, again some mistake has taken place, you are all right, means again you'll be fine. Ondu vele aa report bere yavudu yada mistake aagi bandide idu right idu correct ninige chennagide andukulle ನಿನ್ನ ಮನಸ್ಸು ಮತ್ತೆ ಚೆನ್ನಾಗಿ ಇರುತ್ತದೆ. Because mind only decide how to live. ಯಾಕಂದ್ರೆ ಈ ಮನಸ್ಸೇ ತೀರ್ಮಾನ ಮಾಡುತ್ತದೆ ನಮ್ಮ ಜೀವನದಲ್ಲಿ ಹೆಂಗ್ ಇರಬೇಕು ಏನು ಮಾಡಬೇಕು ಅಂತ. How you have to live, how you have to be victorious, everything depend on your mind. ನಿನ್ನ ಮನಸ್ಸು ಹೆಂಗ ಜೀವಿಸಬೇಕು ಹೆಂಗ ವಿಜಯವಂತನಾಗಿರಬೇಕು ಜಯಭರ್ತನಾಗಿರಬೇಕು ಎಲ್ಲ ಮನಸ್ಸೇ ತೀರ್ಮಾನ ಮಾಡುತ್ತದೆ. If your health is in your mind, you will be healthy. ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಆರೋಗ್ಯವಾಗಿ ನೀನು ಯೋಚನೆ ಮಾಡ್ತಾ ಇರುವಾಗ ಆರೋಗ್ಯಕರವಾಗಿರುತ್ತೆ. If you are prospered in your mind, you will be prospered. ನಿನ್ನ ಮನಸ್ಸಿನಲ್ಲಿ ಅಭಿವೃದ್ಧಿ ಹೊಂದಿದವನಾಗಿ ಯೋಚಿಸ್ತಾ ಇರುವಾಗ ಅಭಿವೃದ್ಧಿ ಹೊಂದುತ್ತೆ. Because your emotions are in your soul. ಯಾಕಂದ್ರೆ ನಿನ್ನ ಪ್ರಾಣಲೋಕದಲ್ಲೇ ಅಂದ್ರೆ ನಿನ್ನ ಮನಸ್ಸಿನಲ್ಲೇ ನಿನ್ನ ಭಾವೋದ್ರೇಕಗಳೆಲ್ಲ ಇದೆ. Hallelujah. Hallelujah. You laugh because something, you got information in your mind. ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಸುದ್ದಿ ನಿನಗೆ ನೆನಪಿಗೆ ಬಂದಾಗ ನೀನು ನಗುತ್ತೀಯ ಅದನ್ನ ನೆನಪು ಮಾಡಿಕೊಂಡು. Hallelujah. Hallelujah. You got something bad information, you will get angry. The emotion of anger will be manifest. ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಅವರು ಯಾವುದೋ ಒಂದು ಸಿಟ್ಟಿಗೇರುವಂತ ವಿಷಯ ನಿನಗೆ ನೆನಪಿಗೆ ಬರುವಾಗ ನೀನು ಅದನ್ನು ಹೊರಗ ತೋರಿಸ್ತೀಯ ಭಾವೋದ್ರೇಕಗಳನ್ನು ಆ ದಿನದಲ್ಲಿ ಇಟ್ಕೊಳ್ಳದೆ. Some bad information you take, start weeping. ಒಂದು ವೇಳೆ ತಪ್ಪಾಗಿರುವಂತ ಸುದ್ದಿ ನಿನ್ನ ಮನಸ್ಸು ಹೇಳು ಕೂಡಲೇ ನೀನು ಅಳುತ್ತಾ ಇರ್ತೀಯ. These are information get in the soul relief. ಇವೆಲ್ಲ ನಿನಗೆ ಸುದ್ದಿ ಸಮಾಚಾರವು ಎಲ್ಲಿ ಪಡೆದುಕೊಳ್ಳುತ್ತೆ ಅಂದ್ರೆ ಮನಸ್ಸಿನಲ್ಲಿ. So that will be manifest in your emotions. ಆ ಮನಸ್ಸಿನಲ್ಲಿರುವಂತ ಆ ಸಮಾಚಾರದ ಸುದ್ದಿ ಮೇರೆಗೆ ನೀನು ಹೊರಗ ಶರೀರದಲ್ಲಿ
ಭಾವೋದ್ರೇಕಗಳ ಮುಖಾಂತರವಾಗಿ ಕಾರ್ಯವನ್ನು ತೋರಿಸ್ತೀವಿ ದೋಸ್ ಎಮೋಷನ್ಸ್ ಆರ್ ಎಕ್ಸ್ಪ್ರೆಸ್ ಥ್ರೂ ಯುವರ್ ಫಿಸಿಕಲ್ ಬಾಡಿ ಆ ಶಾರೀರಿಕ ಭಾವೋದ್ರೇಕಗಳು ಯಾವ ಈ ಶರೀರದಿಂದ ನೀನು ಹೊರಗೆ ತೋರಿಸ್ತೀವಿ ಆಲ್ ಎಮೋಷನ್ಸ್ ವಾಟ್ ಆಲ್ ಇನ್ ದ ಮೈಂಡ್ ಯು ವಿಲ್ ಎಕ್ಸ್ಪ್ರೆಸ್ ಥ್ರೂ ಯುವರ್ ಬಾಡಿ ಏನೇನು ಮನಸ್ಸಿನಲ್ಲಿದೋ ಏನೇನು ಆಲೋಚನೆಗಳು ಏನೇನು ಸುದ್ದಿ ಸಮಾಚಾರ ಮನಸ್ಸಿನಲ್ಲಿದೋ ಅದು ಶರೀರದಲ್ಲಿ ನೀನು ತೋರಿಸ್ತೀ ಹalleluya hallelujah you cannot say that I do it what I like ನೀನು ನನಗೆ ಇಷ್ಟ ಪ್ರಕಾರವಾಗಿ ನಾನು ಮಾಡುತ್ತೇನೆ ಅನ್ನುವುದಕ್ಕೆ ಆಗುವುದಿಲ್ಲ hallelujah many people says oh I do it what I like ನನಗೆ ಇಷ್ಟ ಪ್ರಕಾರವಾಗಿ ನಾನು ಮಾಡುತ್ತೇನೆ ಅಂತ ಹೇಳ್ತಾರೆ actually you don't want to smoke but you smoke ನಿಮಗೆ many people smoking why because they don't want to smoke but still smoking ಬಹಳ ಜನರಿಗೆ ಹೋಗೆ ಸೇದುವುದು ಇಷ್ಟ ಇಲ್ಲ ಆದರೆ ಕೂಡ ಸೇತಾ ಇರ್ತಾರೆ many people don't want to speak lie but still they are speaking lies ಸುಳ್ಳೇಳುವುದು ಅವರಿಗೆ ಇಷ್ಟ ಇಲ್ಲ ಆದರೆ ಹಾಗೆ ಹೇಳ್ತಾ ಇರ್ತಾರೆ they don't want to hate the person but still they hate ಅವರಿಗೆ ಬೇರೆವರನ್ನು ಇತರರನ್ನು ದ್ವೇಷಿಸುವುದು ಇಷ್ಟ ಇಲ್ಲ ಆದರೆ ದ್ವೇಷಿಸ್ತಾ ಇರ್ತಾರೆ they want to help some other people but they don't want to help they don't help why because what they know that they want to do it but not able to do it ಅವರಿಗೆ ಮನಸ್ಸಿನ ಅವರು ಬೇರೆವರಿಗೆ ಸಹಾಯ ಮಾಡಬೇಕು ಅನ್ಕೊಂತಾರೆ ಆದರೆ ಮಾಡಲು ಆಗುವುದಿಲ್ಲ so what you do it depend on your mind yakandre ninu yene madali adu ninna manassu mele aadara pattiruttade hallelujah hallelujah that's what you will have the truth of god's word in your spirit adakagi ninna manassinalli devara vakyada satyavu idre you are free ninu free aagirthiya that's what bible says adakagi bible helutade if you know the word of god ninagu devara vakyavu gottagidre the word of god will make you free aa devara vakyave ninannu swatantranagi maduttade hallelujah hallelujah setting free is different making free is different aa bidugade maduvudu bere swatantranagi maduvudu bere all are healed that is a setting free ellaru kuda guna hondiddare adu bidugade hondiddu ellarike but when you know the truth of god's word aadre yavaga ninu devara vakyavannu satya ನಿನ್ನ ಹೃದಯಕ್ಕೆ ಮನಸ್ಸಿಗೆ ಗ್ರಹಿಸುತ್ತೀಯೋ ದಟ್ ವಿಲ್ ಮೇಕ್ ಫ್ರೀ ಅಂಡ್ ವಾಕ್ ಯು ವಿಲ್ ವಾಕ್ ಇನ್ ಹೆಲ್ತ್ ಅವಾಗ ನಿನ್ನನ್ನ ಅದನ್ನು ಸ್ವತಂತ್ರನಾಗಿ ಮಾಡಿ ಆರೋಗ್ಯದಲ್ಲಿ ನಡೆಸುತ್ತದೆ ಹalleluya hallelujah all will be in poor even though they are set free ಅವರು ಎಲ್ಲರೂ ಕೂಡ ಬಿಡುಗಡೆ ಹೊಂದಿದ್ದಾಗಲೂ ಕೂಡ ಇನ್ನು ಬಡತನವನ್ನು ಅನುಭವಿಸುತ್ತಾ ಇದ್ದಾರೆ but when no word of god's truth of god's word that will make free from the poverty ದೇವರ ವಾಕ್ಯದ ಸತ್ಯವನ್ನು ಅವರು ಗ್ರಹಿಸುವಾಗ ಆ ಒಂದು ಅಭಿವೃದ್ಧಿಯ ಬಗ್ಗೆ ಅವಾಗ ಅದರಲ್ಲಿ ಅವರು ಸ್ವತಂತ್ರರಾಗಿ ಜೀವಿಸುತ್ತಾರೆ you if you have the truth of god's word in your spirit and meditate day and night ನಿನ್ನ ಆತ್ಮದಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸಿ ಆ ವಾಕ್ಯವನ್ನು ನೀನು ಹಗಲಿರಲು ಧ್ಯಾನ ಮಾಡುತ್ತಾ ಇದ್ದರೆ ಮನಸ್ಸಿನಲ್ಲಿ so that will produce what the word says avaga devara vakyavu en heluttado adu ninnalli pratyakshavagutade meditation is in your mind aa dhyana maduvudu elli dhyana martare andre manassinalli dhyana martare hallelujah hallelujah now you must receive the word of god into your spirit not to your mind manassiki ninu vakyavu tagidukolluvudilla first ninannu ನೀನು ದೇವರ ವಾಕ್ಯವನ್ನು ಆತ್ಮ ಮನುಷ್ಯನಾಗಿ ನೀನು ಆತ್ಮ ಒಳಗೆ ಕೇಳುತ್ತಾ ಸ್ವೀಕರಿಸಿ ಯು ಮಸ್ಟ್ ಸೇ ದಟ್ ಐ ಆಮ್ ಎ ಸ್ಪಿರಿಟ್ ಮ್ಯಾನ್ ಐ ರಿಸೀವ್ ದ ವರ್ಡ್ ವಿತ್ ಯುವರ್ ಸ್ಪಿರಿಟ್ ವಿತ್ ಮೈ ಸ್ಪಿರಿಟ್ ನೀನು ಯಾವಾಗಲೂ ಹೇಳಬೇಕು ನಾನು ಆತ್ಮ ಮನುಷ್ಯನು ಹಂಚುತ್ತಾ ಇರುವಂತ ವಾಕ್ಯವನ್ನು ನನ್ನ ಆತ್ಮದಿಂದ ಸ್ವೀಕರಿಸುತ್ತೇನೆ ಐ ರಿಸೀವ್ ದ ವರ್ಡ್ ಆಫ್ ಗಾಡ್ ಇಂಟು ಮೈ ಸ್ಪಿರಿಟ್ ಆ ದೇವರ ವಾಕ್ಯವನ್ನು ನನ್ನ ಆತ್ಮದೊಳಗೆ ನಾನು ಸ್ವೀಕರಿಸುತ್ತೇನೆ ಐ ರಿಸೀವ್ ವಿತ್ ಮೈ ಸ್ಪಿರಿಟ್ ನನ್ನ ಆತ್ಮದಿಂದ ಸ್ವೀಕರಿಸುತ್ತೇನೆ ಐ ಮೆಡಿಟೇಟ್ ದಟ್ ವರ್ಡ್ ವಾಟ್ ಇಸ್ ಇನ್ ದ ಸ್ಪಿರಿಟ್ ಆ ಆತ್ಮದಲ್ಲಿ ನಾನು ಏನು ವಾಕ್ಯಗಳನ್ನು ಪಡೆದುಕೊಂಡಿದ್ದೋ ಆ ವಾಕ್ಯಗಳನ್ನು ನಾನು ಧ್ಯಾನ ಮಾಡುತ್ತೇನೆ when you meditate again and again filled with your mind manasinalli ninu adanu matte matte dhyana maartta iruvaga adu manasu tumba vakyavu tumbisalpadutade that will produce in your soul adu ninna prana lokadalli pratyakshavagutade that will produce in your will in emotions nina chittavu bhavodrekagalu elladralli kuda that will produce in your decisions matte aa ninalli vakyavu irudrinda dhyana maadudrinda adu ಸಂಪೂರ್ಣವಾಗಿ ನಿನ್ನ ಮನಸ್ಸಿನಲ್ಲಿ ಆತ್ಮದಲ್ಲಿ ತುಂಬಿಸಲ್ಪಟ್ಟು ನೀನು ತೆಗೆದುಕೊಳ್ಳುವಂತ ತೀರ್ಮಾನಗಳನ್ನು ಸರಿಯಾಗಿ ತೆಗೆದುಕೊಳ್ಳುವಂತೆ ಮಾಡುತ್ತದೆ that will control the actions of your body ಅವಾಗ ಆ ವಾಕ್ಯವು ದೇವರ ವಾಕ್ಯ ದೇವರ ಭಾವೋದ್ರೇಕಗಳಿಂದ ನೀನು ನಡೆಸಲ್ಪಡುವಂತೆ ಶರೀರವನ್ನು ಆದಿನದಲ್ಲಿ ತೆಗೆದುಕೊಳ್ಳುತ್ತದೆ hallelujah hallelujah then you are getting all the emotions according to the word of god ನೀನು ದೇವರ ವಾಕ್ಯದ ಪ್ರಕಾರವಾಗಿ ನಿನ್ನ ಭಾವೋದ್ರೇಕಗಳೆಲ್ಲ ಕಾರ್ಯ ಮಾಡುತ್ತಾ ಇದ್ದರೆ not by feeling ಏನೋ ಅನುಸುವಿಕೆಗಳಿಂದ ಅಲ್ಲ not by somebody report ಯಾರೋ ಬೇರೆವರು ಹೇಳಿದಂತ ಆ ರಿಪೋರ್ಟ್ ದಿಂದ ಅಲ್ಲ you will not be changed by something happening in the world ಲೋಕದಲ್ಲಿ ಏನೋ ಆಗಿದ್ರೆ ನೀನೇನ್ ಬದಲಾವಣೆ ಆಗುವುದಿಲ್ಲ
because your spirit man received the word of God neen badalaisalpadabekandre neena aatma manushanu devara vakyavannu because you received the word of God in your spirit devara vakyavannu neena aatmadolige neenu swikarisuvudrinda neenu badalavane honduti so you have received the spirit word of God into your spirit you are meditating the word of God again again you will move through that what you are meditating neenu devara vakyavu nina aatmadolige swikarisi adannu nina manasrinda matte matte punaha punaha dhyana maduvudrinda aa bhavodrekagalu kaanisalpadta shariradinda avaru pratyakshavaguttave but I tell you that time nothing can change your life avan anta samayadalli yaru kuda ninna jeevanavannu chalisuvante aaguvudilla but if you don't take the word of God into your spirit ninna aatmadolige devara vakyavannu tagidukollilla andre even though you are born again nin tirigi janmisidru kuda devara vakyavannu ninu ninaku swikarisukondilla andre your mind is not renewed ninna manassu devara vakya prakaravagi rupantara hondarilla andre your unrenewed mind begin to control your body aa nootana maadisal padade iruvanta hale manassu हले आलोचनगले निन्न शरीरवन्न आदिनदल्लि इडिकोळ्ळुत्तदे unrenewed mind make you unhappy always नूतन मनस्सु माडल्पडदे इरुवंत हले मनस्स एनु माडुत्तदंद्रे ಯಾವಾಗಲೂ ನಿನ್ನನ್ನು ಚಿಂತದಲ್ಲಿ ದುಃಖದಲ್ಲಿ ತಗೆದುಕೊಂಡು ಹೋಗುತ್ತದೆ ಆಲ್ವೇಸ್ ಯು ವಿಲ್ ಫೀಲ್ ಸಾರಿ ಯಾವಾಗಲೂ ಕೂಡ ಅಯ್ಯೋ ಇದು ಯಾಕೆ ಹಿಂಗ ಆಯ್ತು ಅದು ಹಿಂಗ ಆಯ್ತು ಆಲ್ವೇಸ್ ಯು ಆರ್ ಥಿಂಕಿಂಗ್ ದಟ್ ಸಮಥಿಂಗ್ ಬ್ಯಾಡ್ ಹ್ಯಾಪನಿಂಗ್ ಟು ಯು ಯಾವಾಗಲೂ ಅಯ್ಯೋ ನನಗೆ ಏನೋ ಕೆಟ್ಟದಾಗುತ್ತದೆ ಅಂತ ಯೋಚಿಸುತ್ತಾ ಇರ್ತಿ ಆಲ್ವೇಸ್ ಥಿಂಕಿಂಗ್ ಎವ್ರಿಥಿಂಗ್ ಇಸ್ ಬ್ಯಾಡ್ ಎಲ್ಲವೂ ತಪ್ಪದೇ ತಪ್ಪು ಅಂತ ನೀನು ಯೋಚನೆ ಮಾಡ್ತಿ ಆಲ್ವೇಸ್ ಥಿಂಕಿಂಗ್ ದಟ್ ಓ ಎವ್ರಿಬಡಿ ಇಸ್ ನಾಟ್ ಗುಡ್ ಎಲ್ಲರೂ ಒಳ್ಳೆಯವರಲ್ಲ ಅಂತ ಹೇಳ್ತಾ ಇರ್ತಿ ಮೈಂಡ್ ಇಸ್ ನಾಟ್ ರಿನೀವ್ಡ್ ಯಾಕಂದ್ರೆ ಮನಸ್ಸು ರೂಪಾಂತರ ಹೊಂದಲಿಲ್ಲ ವಾಕ್ಯವು ಮೈಂಡ್ ಕಂಟ್ರೋಲಿಂಗ್ ಅವರ್ ಬಾಡಿ ಆ ನೂತನ ಮಾಡಸಲ್ ಪಡದೇ ಇರುವಂತ ಮನಸ್ಸು ಶರೀರವನ್ನ ಆದಿನದಲ್ಲಿ ಇಟ್ಕೊಳ್ತಾರೆ ಆದ್ರೆ ಅಂತರಂಗದಲ್ಲಿ ನೋಡಿದ್ರೆ ನೀನು ತಿರುಗಿ ಜನ್ಮಿಸಿದಿ ಯು ಆರ್ ಬಿಲಾಂಗ್ ಟು ಕ್ರೈಸ್ಟ್ ಕ್ರಿಸ್ತನಿಗೆ ಸಂಬಂಧಿಸಲ್ಪಟ್ಟಿದೆ ಬಟ್ ಯುವರ್ ಬಾಡಿ ಆಕ್ಷನ್ಸ್ ಆರ್ ಡಿಫರೆಂಟ್ ಆದ್ರೆ ನಿನ್ನ ಭಾವೋದ್ರೇಕಗಳಿಂದ ನಿನ್ನ ಶರೀರ ಕಾರ್ಯಗಳೆಲ್ಲ ಕೂಡ ಬೇರೆ ಆಗಿರ್ತದೆ ಯು ಆರ್ ಮೂವಿಂಗ್ ಅಟ್ರಾಕ್ಟೆಡ್ ಬೈ ದಿಸ್ ವರ್ಲ್ಡ್ ವೈ ಬಿಕಾಸ್ ಯು ಡೋಂಟ್ ಹ್ಯಾವ್ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಸ್ಪಿರಿಟ್ ಯು ಆರ್ ನಾಟ್ ಮೆಡಿಟೇಟಿಂಗ್ ದಟ್ ವರ್ಡ್ ವಾಟ್ ಇಸ್ ಯುವರ್ ಸ್ಪಿರಿಟ್ ವಿತ್ ಯುವರ್ ಮೈಂಡ್ ಲೋಕದಲ್ಲಿ ಲೋಕದ ಆಶಯಗಳಕ್ಕೆ ಆಕರ್ಷಣನಾಗಿ ಒಳಗಾಗಿ ಹೋಗುತ್ತೀಯ ಕಾರಣ ಏನಂದ್ರೆ ನಿನ್ನ ಆತ್ಮದೊಳಗೆ ದೇವರ ವಾಕ್ಯವು ಇಲ್ಲದೇ ಇದ್ದದು ಇರುವಂತದು ಮತ್ತೆ ಇರುವಂತ ದೇವರ ವಾಕ್ಯವನ್ನು ನಿನ್ನ ಮನಸ್ಸಿನಿಂದ ಧ್ಯಾನ ಮಾಡದೇ ಇರುವಂತ ವಿಷಯದಿಂದ even though you are born again if your mind is not renewed ನೀನು ತಿರುಗಿ ಜನ್ಮಿಸಿದರೂ ಸಹ ಆ ಒಂದು ಮನಸ್ಸು ನೂತನ ಪಡಿಸಲ್ಪಡಲಿಲ್ಲ ಅಂದ್ರೆ you live like you are not a christian ನೀನು ಕ್ರೈಸ್ತನ ಹಾಗೆ ಜೀವಿಸುವುದಿಲ್ಲ many people says this man saying believer but is living balajendra heltare what kind of life is living balajendra enant heltare andre itanu christavunu vishwasam ante heltane adare itanu jeevana engide nodu ante heltare he is a believer atanu vishwasiye if he die he will go to heaven atanu maranisidare parlokakku hogutare because is not having the word in his spirit not renewed his mind his actions all are worldly actions adare yenandre atanu aatmadolage devara vakyavunu swikarisade ಆತ್ಮದೊಳಗೆ ಆ ವಾಕ್ಯವನ್ನು ಮನಸ್ಸಿನಿಂದ ಮೆಡಿಟೇಟ್ ಧ್ಯಾನ ಮಾಡದೆ ಆ ಶರೀರದಿಂದ ತನ್ನ ಇಷ್ಟ ಪ್ರಕಾರವಾಗಿ ಭಾವೋದ್ರೇಕಗಳಿಂದ ಜೀವಿಸ್ತಾ ಇರ್ತಾನೆ That's what quality of every day of our life depend on our mind ಅದಕ್ಕಾಗಿ ನಾವು ಜೀವಿಸುವಂತ ಪ್ರತಿದಿನ ಉತ್ತಮವಾದ ಜೀವನ ಅನ್ನುವಂತದ್ದು ನಾವು ತಗೆದುಕೊಳ್ಳುವಂತ ಮನಸ್ಸಿನಲ್ಲಿ ತಗೆದುಕೊಳ್ಳುವಂತ ತೀರ್ಮಾನಗಳ ಮೇಲೆ ಆಧಾರಪಟ್ಟಿರುತ್ತದೆ ಹalleluya hallelujah I tell you those who are born again ಯಾರು ತಿರುಗಿ ಜನ್ಮಿಸಿದರೋ they are new type of man ಅವರು ಹೊಸ ಆಗಿರುವಂತ ಒಂದು ವಿಭಿನ್ನವಾಗಿರುವಂತ ಜನರು that is a fact what I am saying ನಾನು ಹೇಳುವುದು ಇದೇ ನಿಜ our spirit man is new nama aatma manushanu vasavanagidane we are not like everybody ellare hage navilla loka prakaravagiruvanta jagat talk is not like everybody lokadalli iruvanta jendra hage nama maatugalalla believe is not like everybody nama vishwasavu kuda ellare hage iruvudilla because we are born again we are new type man yakandre navu tirigi janmisiruvanta ವಸ ವಿಭಿನ್ನವಾಗಿರುವಂತ ಜನರು ಅವರ್ ಬಾಡಿ ಮೇ ಬಿ ಲೈಕ್ ಎವರಿಬಡಿ ಎಲ್ಲರ ಹಾಗೆ ನಮಗೂ ಕೂಡ ಶರೀರವ ಹಾಗೆ ಕಾಣಿಸ್ತಾ ಇರಬಹುದು ಬಟ್ ಐ ಟೆಲ್ ಯು ಆ ಸ್ಪಿರಿಟ್ ಮ್ಯಾನ್ ವಿ ಆರ್ ನ್ಯೂ ಟೈಪ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಆದ್ರೆ ಈ ಲೋಕದಲ್ಲಿ ನಮ್ಮ ಆತ್ಮ ಮನುಷ್ಯನು ನೂತನ ಸೃಷ್ಟಿಯಾಗಿ ಹೊಸದಾಗಿ ವಿಭಿನ್ನವಾಗಿರುತ್ತಾನೆ ಹalleluya hallelujah I tell you my beloved when Jesus come to this earth ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಾಗ he lived a kingdom life kingdom of God's life ಆತನು ದೇವರ ರಾಜ್ಯದ ಜೀವನವನ್ನು ಜೀವಿಸಿದಾನೆ he never lived the ordinary life ಎಂದಿಗೂ ಆತನು ಸಾಧಾರಣವಾಗಿರುವಂತ ಸರ್ವಸಾಧಾರಣ ಜೀವನ ಜೀವಿಸಲಿಲ್ಲ he said always that I come from God I come from heaven ಯಾವಾಗಲೂ ಆತನು ಹೇಳುತ್ತಿದ್ದನು ನಾನು ದೇವರಿಂದ ಬಂದಿದ್ದೆನು
am from heaven. I am from God. ಪರಲೋಕದಿಂದ ಬಂದಿದೆನು. God, my father dwells in me. ತಂದೆ ನನ್ನಲ್ಲಿ ನಿವಾಸ ಮಾಡುತ್ತಿದ್ದಾನೆ. He knows what kind of life he is living on this earth. ಭೂಮಿ ಮೇಲೆ ಆತನು ಯಾವ ತರದ ಜೀವನ ಜೀವಿಸುತ್ತಾ ಇದನೋ ಆತನಿಗೆ ಗೊತ್ತಾಗಿದೆ. If you are born again, ನೀವು ತಿರುಗಿ ಜನ್ಮಿಸಿದರೆ, you received a new life, eternal life. You must know what kind of life you are living on this earth. ನೀನು ನಿತ್ಯ ಜೀವನ ಪಡೆದುಕೊಳ್ಳುತ್ತೀ, ನೀನು ಅರ್ಥ ಮಾಡಿಕೊಳ್ಳುತ್ತೀ ಯಾವ ತರದ ಜೀವನ ನೀನು ಜೀವಿಸಬೇಕೆಂದು. How Jesus Christ lived, you must live in this earth. ಯೇಸು ಸ್ವಾಮಿ ಭೂಮಿ ಮೇಲೆ ಬಂದಿರುವಾಗ ಹೇಗೆ ಜೀವಿಸಿದನೋ ಆ ರೀತಿಯ ಜೀವನ ನಾವು ಜೀವಿಸಬಹುದು. Because you received his life. ಯಾಕಂದ್ರೆ ಆತನ ಜೀವವನ್ನೇ ನಿನ್ನ ಶರೀರದಲ್ಲಿ ಪಡೆದುಕೊಂಡಿದ್ದೀ. You must always say what Jesus said. ಯಾವಾಗಲೂ ಯೇಸು ಏನು ಹೇಳ್ತಾನೋ ಅದನ್ನು ನೀನು ಹೇಳಬೇಕು. He taught everybody kingdom of God's works. ಯಾವಾಗಲೂ ಕೂಡ ಆತನು ದೇವರ ರಾಜ್ಯದ ಜೀವನವನ್ನು ಬೋಧಿಸ್ತಾ ಇದ್ದಾನೆ ಎಲ್ಲರಿಗೆ. All the works of kingdom of God he taught them. ಆತರಿಗೆ ಆತ ಎಲ್ಲರಿಗೆ ಕೂಡ ಯೇಸು ಭೂಮಿ ಮೇಲೆ ಬಂದಿರುವಾಗ ದೇವರ ರಾಜ್ಯದ ಕಾರ್ಯಗಳನ್ನು ಆತನು ವಿವರಿಸಿ ಸಾರುತ್ತಾ ಇದ್ದನು. Hallelujah. Hallelujah. He also always must speak what the works of God. ಅದೇ ರೀತಿಯಲ್ಲಿ ನೀನು ಕೂಡ ಯಾವಾಗಲೂ ದೇವರ ಕಾರ್ಯವು ಏನೋ ನಿನ್ನ ಜೀವನದಲ್ಲಿ ಮಾತಾಡುತ್ತಾನೆ ಇರಬೇಕು. Don't say what other people are saying. ಬೇರೆ ಇತರರು ಏನು ಹೇಳ್ತಾರೋ ಅದನ್ನ ನೀನು ಮಾತಾಡಬೇಡ. Hallelujah. Hallelujah. Other people say that when the temperature is very high you fall sick. ಆ ಒಂದು ಶರೀರದಲ್ಲಿ ಉಷ್ಣೋಗ್ರತೆ ಜಾಸ್ತಿ ಆಗಿದ್ರೆ ನೀನು ರೋಗಕ್ಕೆ ಒಳಗಾಗುತ್ತೀ ಅಂತ. That's what government says, check the temperature for everybody. ಅದಕ್ಕಾಗಿ ಎಲ್ಲರಿಗೂ ಉಷ್ಣೋಗ್ರತೆ ಚೆಕ್ ಮಾಡಂತ ಮೀಟರ್ ಕೊಟ್ಟಿದ್ದಾರೆ. If you touch something what other touches you will get the disease. ನೀನು ಯಾರನಾದರೂ ಮುಟ್ಟಿದ್ರೆ ಇತರನ್ನ ಮುಟ್ಟಿದ್ರೆ ಅವರಿಗೆ ಇರುವಂತ ರೋಗ ಬರುತ್ತದೆ ಅಂತ ಹೇಳ್ತಾರೆ. That's what you have to put gloves. You are praying also you have when you praying. ಅದಕ್ಕಾಗಿ ಗ್ಲೌಸಸ್ ಹಾಕೊಂಡು ಪ್ರಾರ್ಥನೆ ಮಾಡುವಾಗ ಕೂಡ ಪಾಸ್ಟರ್ಸ್ ಗ್ಲೌಸಸ್ ಹಾಕೊಂಡು ಪ್ರಾರ್ಥನೆ ಮಾಡಬೇಕಂತ ಬಂದಿದೆ. So that is their faith. ಅದು ಅವರ ವಿಶ್ವಾಸ. But what the word of God says. ಆದರೆ ದೇವರ ವಾಕ್ಯವೇನು ಹೇಳುತ್ತದೆ. Jesus Christ touched the lepers. ಯೇಸು ಸ್ವಾಮಿ ಕುಷ್ಠರೋಗಿಗಳನ್ನು ಕೂಡ ಮುಟ್ಟಿದ್ದಾನೆ. Hallelujah. Hallelujah. That is a dangerous disease. ಅದು ಕುಷ್ಠರೋಗ ಬಹಳ ಅಪಾಯಕರವಾಗಿರುವಂತ ರೋಗ. But Jesus touched and healed. ಯೇಸು ಮುಟ್ಟಿ ಗುಣಪಡಿಸಿದಾನೆ. Hallelujah. Hallelujah. So if you fear something happen that will come to you. ನೀನು ಭಯಪಡಿದ್ರೆ ಅದು ನಿನಗೆ ಬರುತ್ತದೆ. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀಯಾ? Because you're a new type man, if you set up your life according to the word of God, I tell you, when you're conscious about the kingdom life, that will never come to you because you are not belong to this world. ನೀನು ನೂತನ ವಿಭಿನ್ನವಾಗಿರುವಂತ ವ್ಯಕ್ತಿ ಆತ್ಮ ಮನುಷ್ಯನಾಗಿ ನೀನು ಆ ಪ್ರಕಾರವಾಗಿ ದೇವರ ವಾಕ್ಯದಿಂದ ನಿನ್ನ ಮನಸ್ಸನ್ನು ಸೆಟ್ ಮಾಡಿಕೊಂಡಿದ್ರೆ ಯಾವ ಪರಿಸ್ಥಿತಿ ಆಗಿದ್ರೂ ಕೂಡ ನೀನು ಆ ಕಾನ್ಶಿಯಸ್ನಲ್ಲಿ ಯಾವಾಗಲೂ ನಾನು ದೇವರ ಮನುಷ್ಯನು ನಾ ಮನಸ್ಸು ದೇವರದಿಂದ ಅಂತ ನೀನು ಆ ಮನಸ್ಸನ್ನು ಟ್ಯೂನ್ ಮಾಡ್ಕೊಳ್ತಾ ಬಂದ್ರೆ ಎಂಥ ಪರಿಸ್ಥಿತಿ ಮಧ್ಯದಲ್ಲಿ ಕೂಡ ನೀನು ಜಯವಾಗಿ ಜೀವಿಸಬಹುದು. ಯೇಸು ಸ್ವಾಮಿ ಎಲ್ಲರಿಗೆ ಬೋಧಿಸಿದಾನೆ ದೇವರ ರಾಜ್ಯವು ಅದು ನಿಜವೆಂದು. So we have to believe that kingdom of God is in us. We have to believe that oh it is real. ನೀವು ಕೂಡ ನಂಬಬೇಕು ದೇವರ ರಾಜ್ಯವು ನಮ್ಮಲ್ಲೇ ಇದೆ ದೇವರ ಜೀವವು ನಮ್ಮಲ್ಲಿರುವುದರಿಂದ ಅದಕ್ಕಾಗಿ ಆ ದೇವರ ರಾಜ್ಯದ ಪ್ರಕಾರವಾಗಿ ನಡೆಯುತ್ತೇವೆ. You must believe that God's life is in you. ನೀ ನಂಬಬೇಕು ವಿಶ್ವಸಿಸಬೇಕು ದೇವರ ಜೀವವು ನಮ್ಮಲ್ಲಿದೆ ಎಂದು. You must believe that you are not living with the human life, you are living with the God's life. ಯಾವುದು ಮಾನವ ಜೀವನ ನೀನು ಜೀವಿಸ್ತಾ ಇಲ್ಲ ದೇವರಿಂದ ಬಂದಿದ ಜೀವನದಿಂದ ಜೀವಿಸ್ತಾ ಇದೆ ಅಂತ ನೀನು ವಿಶ್ವಸಿಸಬೇಕು. I tell you what I am saying is real. ನಾನು ಏನು ಹೇಳ್ತಾ ಇದ್ನೋ ಅದು ನಿಜವಾಗಿದೆ. I'm not telling the story. ನಾನು ಏನೋ ಕಥೆ ಹೇಳ್ತಾ ಇಲ್ಲ. You are living by the Christ life. ನೀನು ಕ್ರಿಸ್ತನ ಜೀವದಿಂದ ಜೀವಿಸ್ತಾ ಇದ್ದೀ. You are born through Christ. ಕ್ರಿಸ್ತನಿಂದ ನೀನು ಹುಟ್ಟಿದಿ. When Jesus performed miracles in this world, ಯೇಸು ಸ್ವಾಮಿ ಲೋಕದಲ್ಲಿ ಅದ್ಭುತಗಳನ್ನು ಆಶ್ಚರ್ಯಗಳನ್ನು ಮಾಡಿರುವಾಗ, that is not miracles to Jesus. ಅವು ಯೇಸುವಿಗೆ ಅದ್ಭುತವಾಗಿ ಅನಿಸಲಿಲ್ಲ. Because that are all heavenly works. ಯಾಕಂದ್ರೆ ಅವೆಲ್ಲ ಪರಲೋಕದ ಕಾರ್ಯಗಳು. So that are miracles to human beings but not for Jesus. ಅಲ್ಲಿರುವಂತ ಮಾನವ ಜನರಿಗೆ ಅದು ಅದ್ಭುತಗಳಾಗಿ ಕಾಣಿಸಿದೆ ಆದ್ರೆ ದೈವಿಕವಾಗಿರುವಂತ ಜೀವನದಿಂದ ಇರುವಂತ ಆತನಿಗೆ ಅದ್ಭುತವಾಗಿ ಕಾಣಿಸಲಿಲ್ಲ. They were normal expression in kingdom life. ದೇವರ ರಾಜ್ಯದ ಜೀವನವನ್ನು ಯಾವಾಗಲೂ ಕೂಡ ಆತನು ಸರ್ವಸಾಧಾರಣವಾಗಿ ತೋರಿಸ್ತಾ ಇದನು. ಓ ಬ್ರದರ್ ಪ್ರೇಡ್ ಇಮಿಡಿಯೇಟ್ಲಿ ದ ಟೆಂಪರೇಚರ್ ಗಾನ್ ಡೌನ್. ಆ ಸಹೋದರನು ಪ್ರಾರ್ಥನೆ ಮಾಡಿದಾನೆ ಉಷ್ಣೋಗ್ರತೆ ಎಲ್ಲ ಕೂಡ ಕಡಿಮೆ ಆಗಿಬಿಟ್ಟಿದೆ. ಅದೇ ಕ್ಷಣದಲ್ಲೇ ಜ್ವರ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ನೀನು ಆಶ್ಚರ್ಯ ಪಡ್ತಾ ಇದೆ ಅಂದ್ರೆ ದೇವರ ಜೀವವು ನಿನ್ನಲ್ಲಿದೆ ಅಂತ ನಿನಗೆ ಗೊತ್ತಾಗದೆ. I tell you that is normal for Christian life. ನಾನು ಹೇಳ್ತೀನಿ ಕ್ರೈಸ್ತವರಾಗಿರುವಂತ ನಮಗೆ ನಾವು ವಿಭಿನ್ನವಾಗಿರುವಂತ ನಾವು ದೇವರ ಜೀವದಿಂದ ಇರುವಂತ ನಮಗೆ ಇವು ಸರ್ವಸಾಧಾರಣವಾಗಿರಬೇಕು. So all the miracles what we are seeing that is normal to us because we are living kingdom life. ನಾವು ದೇವರ ಜೀವದಿಂದ ನಿತ್ಯ ಜೀವದಿಂದ ಜೀವಿಸುವುದರಿಂದ
ಕೇಳುವಾ ನೋಡುವಾ ಎಲ್ಲ ಆ ಒಂದು ವಿಷಯಗಳು ಆಶ್ಚರ್ಯವಾಗಿ ನಮಗೆ ಏನು ಅನಿಸುವುದಿಲ್ಲ. When Jesus taught to the people, ನಾವು ಯೇಸು ಜನರಿಗೆ ಬೋಧಿಸುತ್ತಾ ಇರುವಾಗ he taught normally that I and father, my father are one. ಆತನು ಸಾಮಾನ್ಯವಾಗಿ ಜನರಲ್ ಆಗಿ ಹೇಳಿದನೆ ಮಾಮೂಲಾಗಿ ಇದ್ದ ಸತ್ಯವನು ನಾನು ನನ್ನ ತಂದೆ ಒಂದಾಗಿದ್ದೇವೆ ಎಂದು. They picked up the stones, they want to kill Jesus. Why? Because ಅವರು ಕಲ್ಲುಗಳನ್ನು ತೆಗೆದುಕೊಂಡಿದ್ದಾರೆ ಈ ಮಾತು ಹೇಳಿದ ಕಾರಣ. So they want to kill Jesus. ಯೇಸುವನ್ನು ಸಾಯಿಸಬೇಕಂತ ಕಲ್ಲುಗಳನ್ನು ತೆಗೆದುಕೊಂಡಿದ್ದಾರೆ. How can you say that you are equal with God? ನೀನು ಯಾಗೆ ಹೇಗೆ ಹೇಳ್ತೀ ನೀನು ದೇವರು ಒಂದೇ ಅಂತ ದೇವರ ಸಂಗ ನೀನು ಒಂದೇ ಅಂತ ಮಾಡಿಕೊಂತೀ. They don't know, they don't understand who Jesus is. ಅವರಿಗೆ ಅರ್ಥವಾಗಲಿಲ್ಲ ಯೇಸು ಯಾರೆಂದು. If we say also oh Christ is in me, the Holy Spirit of God is in me, God is in me means they will stone you. ಒಂದು ವೇಳೆ ನೀನು ಕೂಡ ದೇವರು ನನ್ನಲ್ಲಿದ್ದಾನೆ ಪವಿತ್ರ ಆತ್ಮ ದೇವರಲ್ಲಿ ನನ್ನಲ್ಲಿದ್ದಾನೆ ಅಂತ ಹೇಳ್ತಾ ಇದ್ರೆ ಅವರು ಸಿಟ್ಟಿಗೇರಿ ನೀನು ಕೂಡ ಸಾಯಿಸು ಅವರಿಗೆ ಅರ್ಥವಾಗುವುದಿಲ್ಲ. You are saying that oh my life is different, your life is different. ನೀನು ಒಂದು ವೇಳೆ ನನ್ನ ಜೀವನ ವಿಭಿನ್ನವಾಗಿದೆ ನಂದು ಬೇರೆ ನಿಂದು ಬೇರೆ. Your life is human life, my life is God's life. ನಿನ್ನ ಜೀವನ ಸಾಮಾನ್ಯ ಮನುಷ್ಯ ಜೀವನ ನಂದು ದೇವರ ಜೀವನ ಅಂದ್ರೆ ಅವರು ಸಿಟ್ಟಿಗೇರ್ತಾರೆ. I tell you my beloved, but you must have that conscious that I and my father are one, I and my Jesus Christ are one. ಯಾವಾಗಲೂ ಕೂಡ ನೀನು ಹೆಚ್ಚರಿಕೆಯುಳ್ಳವನಾಗಿರಬೇಕು ನಾನು ನನ್ನ ತಂದೆ ಒಂದಾಗಿದ್ದೇವೆ. What you are conscious that don't you speak. ಏನು ನೀನು ಹೆಚ್ಚರಿಕೆಯುಳ್ಳವನಾಗಿರ್ತೀಯೋ ಅದೇ ನೀನು ಮಾತಾಡ್ತೀಯ. If you don't conscious about eternal life, life of God is in you. ದೇವರ ಜೀವವಿರುವಂತ ಆ ಜೀವನದ ಕುರಿತು ನೀನು ಹೆಚ್ಚರಿಕೆಯುಳ್ಳವನಾಗಿ ಇಲ್ಲದೆ ಇದ್ರೆ you say that I am ordinary man. ನೀನು ಹೇಳ್ತೀ ನಾನೇನು ಸಾಮಾನ್ಯ ಮನುಷ್ಯನು. Many people say that I am ordinary man. ನಾನು ಸಾಮಾನ್ಯ ಮನುಷ್ಯನು ಅಂತ ಹೇಳ್ತಾರೆ. I tell you you can work with him. ನಾನು ಹೇಳ್ತೀನಿ ನೀವು ಆತನ ಸಂಗಡ ಕಾರ್ಯ ಮಾಡಬೇಕು. Not cooperate, God cannot work through you. ದೇವರ ಸಂಗಡ ನೀನು ಕೋಆಪರೇಟ್ ಮಾಡದೆ ಏಕೀಭವಿಸದೆ ಒಪ್ಪಿಸಿಕೊಳ್ಳದೆ ಇದ್ರೆ ಆತನ ಏನು ಮಾಡುವುದಕ್ಕೆ ಆಗುವುದಿಲ್ಲ. We have to cooperate God who dwells in us. ನಮ್ಮಲ್ಲಿ ಇರುವ ಆತನ ಸಂಗಡ ನಾವು ಕೋಆಪರೇಟ್ ಮಾಡಬೇಕು. We have to get the knowledge of God's word in us. ದೇವರ ವಾಕ್ಯದ ತಿಳುವಳಿಕೆ ನಾವು ಪಡೆದುಕೊಳ್ಳಬೇಕು. Then only we will cooperate to him who dwells in us. ಅವಾಗಲೇ ಆತನ ಸಂಗಡ ನಾವು ಕೋಆಪರೇಟ್ ಆಗುವಂತೆ ಆಗುತ್ತದೆ. Hallelujah. Hallelujah. Jesus talked to the deaf ears. ಯೇಸು ಸ್ವಾಮಿ ಆ ಕಿವುಡರ ಕಿವುಗಳ ಸಂಗಡ ಮಾತಾಡಿದಾನೆ. You know that he spoke to the deaf ears. ನಿಮಗೆ ಗೊತ್ತಿದೆ ಗೊತ್ತಿದಲ್ಲ ದೇವರ ವಾಕ್ಯದಲ್ಲಿದೆ. He said to the deaf ears, be opened. ಆತನು ಕಿವುಡರ ಕಿವಿಗಳಿಗೆ ಆ ಕಿವುಡತನದಲ್ಲಿರುವಂತ ಕಿವಿಗೆ ಮಾತಾಡಿದಾನೆ ತೆರೆಯಲ್ಪಡುವಂತೆ. Hallelujah. Hallelujah. He opened the deaf ear, spoke to the deaf ears and that opened, that was ears aga, are opened. Aga aa kiuda kivi tereyalpattu kelisalpattide. He spoke to the storm. Atanu aa birugali sangada maatanadidanu. He rebuked the storm. Aa birugalini gadirisidane. He spoke to the sea. Aa samudra sangada maatanadidanu. Be calm. Sumne iru ante helidanu. He spoke to the tree. Aa gidada sangada maatanadidanu. If we speak like that, many people think that something happened in the mind. ಈ ಏನಾದರೂ ಆ ರೀತಿಯಲ್ಲಿ ನೀನು ಮಾತಾಡ್ಕೊಳ್ತಾ ಇದ್ರೆ ನಿಮಗೆ ಏನೋ ಆಗಿದೆ ಅನ್ಕೊಂತಾರೆ. But I tell you, ಆದರೆ kingdom life. ಅದೇ ಆದರೆ ಅದೇ ನಿಜವಾದ ದೇವರ ಜೀವ ದೇವರ ರಾಜ್ಯದ ಜೀವನ. What all the things God created, everything created by his word. ಎಲ್ಲಾ ದೇವರು ಏನೇನು ಉಂಟು ಮಾಡಿದನೋ ಅದೆಲ್ಲ ಕೂಡ ದೇವರ ಬಾಯಿ ಮಾತುಗಳಿಂದ ಆತನು ಮಾಡಿದನು. Everything what you are seeing, that everything created by his word. ಏನೇನು ನೀನು ನೋಡ್ತಾ ಇದೆಯೋ ಎಲ್ಲಾ ಕೂಡ ದೇವರ ವಾಕ್ಯದಿಂದ ನೀನು ನೋಡ್ತಾ ಇದ್ದೀಯ. What all the things created by God's word, it has life. ದೇವರ ವಾಕ್ಯದಿಂದ ಆತನು ಬಾಯಿ ಮಾತುಗಳಿಂದ ಏನೇನು ಮಾಡಿದನೋ ಆ ಎಲ್ಲಾ ವಿಷಯ ಎಲ್ಲಾ ವಿಷಯಕ್ಕೆ ಜೀವವಿದೆ. If you speak that will respond. ನೀನು ಮಾತಾಡಿದ್ರೆ ಆ ವಿಷಯವು ಪ್ರತಿಕ್ರಿಯೆ ತೋರಿಸುತ್ತದೆ. Don't think that only human being can respond. ಬರೇ ಶರೀರ ಧರಿಸಿಕೊಂಡಿದ್ದಂತ ಮನುಷ್ಯರು ಮಾತ್ರ ಪ್ರತಿಕ್ರಿಯೆ ತೋರಿಸುತ್ತಾರೆ ಅಂತ ಯೋಚನೆ ಮಾಡಬೇಡಿ. Everything what created it will respond to you. ಏನೇನು ಏನೇನು ಸೃಷ್ಟಿ ಮಾಡಲ್ಪಟ್ಟಿದ್ದೋ ದೇವರಿಂದ ಎಲ್ಲವೂ ಕೂಡ ನಿನಗೆ ಪ್ರತಿಕ್ರಿಯೆ ತೋರಿಸುತ್ತದೆ. Joshua spoke to the sun. ಯೆಹೋಶುವ ಸೂರ್ಯನ ಸಂಗಡ ಮಾತನಾಡಿದಾನೆ. Hallelujah, it responded. ಆ ಸೂರ್ಯನ ಪ್ರತಿಕ್ರಿಯೆ ತೋರಿಸಿದನು. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Amen. Amen. So Moses also shown the his rod to the sea. Moshe kuda atana kolannu samudrada kadege chaachi maatanadidane. That responded. Adu pratikriya torisidhe. Hallelujah. Hallelujah. We are living a kingdom of God's life. Naavu devara jeevanada jeevanamanu jeevisthaideve. We have to speak. Naavu maatadabeku. When you speak to the everything our circumstances, then we can take every circumstance for our advantage.
ನಮ್ಮ ಪರಿಸ್ಥಿತಿಗಳ ಕೆಟ್ಟ ಪರಿಸ್ಥಿತಿಗಳ ಸಂಗಡ ಮಾತನಾಡುತ್ತಾ ಇರುವಾಗ ನಾವು ನಮ್ಮ ಆದಿನದಲ್ಲಿ ಆ ಪರಿಸ್ಥಿತಿಗಳನ್ನು ಮಾರ್ಪಡಿಸಬಹುದು ಬೈಬಲ್ ಸೇಸ್ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಅವರ್ ಗುಡ್ ದೋಸ್ ಹೂ ಲವ್ ಗಾಡ್ ದೇವರ ವಾಕ್ಯ ಹೇಳುತ್ತದೆ ಯಾರು ಆತನನ್ನು ಪ್ರೀತಿಸುತ್ತಾ ಇದ್ದಾರೋ ಅವರೆಲ್ಲರಿಗೆ ಕೂಡ ಒಳ್ಳೆಯದಾಗಿ ವಿಷಯಗಳು ಕಾರ್ಯಗಳು ಮಾಡಲ್ಪಡುತ್ತವೆ ಹೌ ಕ್ಯಾನ್ ದಟ್ ವಿಲ್ ಬಿಕಮ್ ಎ ಟರ್ನ್ ಗುಡ್ ಯಾವ ರೀತಿಯಲ್ಲಿ ಅದು ಒಳ್ಳೆಯದಾಗಿ ಮಾರ್ಪಡಿಸಲ್ಪಡುತ್ತದೆ ಈವನ್ ಸರ್ಕಮ್‌ಸ್ಟೆನ್ಸ್ ಹೌ ದಟ್ ವಿಲ್ ಟರ್ನ್ ಗುಡ್ ಒಳ್ಳೆ ಕೆಟ್ಟ ವಿಷಯಗಳು ಯಾವ ರೀತಿಯಲ್ಲಿ ಅದು ಒಳ್ಳೆಯದಾಗಿ ಮಾರ್ಪಡಿಸಲ್ಪಡುತ್ತವೆ ನಾಟ್ ಜಸ್ಟ್ ಬಿಕಾಸ್ ಯು ಲವ್ ಗಾಡ್ ನೀ ದೇವರನ್ನು ಬರೆ ಪ್ರೀತಿಸುವುದರಿಂದ ಮಾತ್ರವಲ್ಲ ಯು ಮಸ್ಟ್ ನೋ ದ ಪರ್ಪಸ್ ಆಫ್ ಯುವರ್ ಲಿವಿಂಗ್ ದೇವರ ಚಿತ್ತವು ಉದ್ದೇಶವು ನೀನು ಜೀವಿಸುವಂತ ಉದ್ದೇಶವು ನೀನು ತಿಳಿದುಕೊಳ್ಳಬೇಕು ದೋಸ್ ಹೂ ಕಾಲ್ಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್ ಬೈಬಲ್ ಸೇಸ್ ದೇವರ ವಾಕ್ಯ ಹೇಳುತ್ತದೆ ಆತನ್ನು ಪ್ರೀತಿಸಿ ಆತನ ಕರೆ ಮೇರೆಗೆ ಕರೆಯಲ್ಪಟ್ಟಿರುವಂತ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗುವಂತೆ ವಿಷಯಗಳು ಮಾರ್ಪಡಿಸಲ್ಪಡುತ್ತವೆ ಯು ಮಸ್ಟ್ ಲರ್ನ್ ಟು ಸ್ಪೀಕ್ ಬೈ ಯುವರ್ ಮೌತ್ ನಿನ್ನ ಬಾಯಿಂದ ಮಾತನಾಡುವುದಕ್ಕೆ ಈವನ್ ಸರ್ಕಮ್‌ಸ್ಟೆನ್ಸ್ ವುಡ್ ಬಿ ಟರ್ನ್ ಇಂಟು ಫಾರ್ ಯುವರ್ ಗುಡ್ ಆ ಕೆಟ್ಟ ವಿಷಯಗಳು ನಿನಗೆ ಒಳ್ಳೆಯದಾಗಿ ಮಾರ್ಪಡಿಸಲ್ಪಡುವಂತೆ ನೀನು ಬಾಯಿ ತೆರೆದು ಮಾತನಾಡಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್ ನಾನು ಹೇಳೋದು ಕೇಳ್ತಾ ಇದೀಯಾ ವೆನ್ ಲಾಕ್ ಡೌನ್ ಸ್ಟಾರ್ಟೆಡ್ ವಿ ಬಿಗಿನ್ ಟು ಸ್ಪೀಕ್ ದಟ್ ವರ್ಡ್ ಆ ಲಾಕ್ ಡೌನ್ ಸ್ಟಾರ್ಟ್ ಆದ ಕೂಡಲೇ ವಿ ಆರ್ ಟರ್ನಿಂಗ್ ದಿ ಸರ್ಕಮ್‌ಸ್ಟೆನ್ಸ್ ಫಾರ್ ಅವರ್ ಗುಡ್ ನಾವು ಲಾಕ್ ಡೌನ್ ಸ್ಟಾರ್ಟ್ ಆದ ಕೂಡಲೇ ಈ ಪರಿಸ್ಥಿತಿಗಳನ್ನು ನಾವು ಒಳ್ಳೆಯದಾಗಿ ನಮ್ಮ ಒಳ್ಳೆಯದಕ್ಕಾಗಿ ಸ್ವೀಕರಿಸಬೇಕು ಇಟ್ಸ್ ಎ ವೆರಿ ಬಿಗಿನಿಂಗ್ ಡೇ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್ ನಾವು ಆ ದಿನವೇ ಪ್ರಾರಂಭಿಸಿದೆವು ಮಾತನಾಡಲು ಐ ಟೆಲ್ ಯು ಮೆನಿ ಥಿಂಗ್ಸ್ ಹಸ್ ಟರ್ನ್ಡ್ ಫಾರ್ ಅವರ್ ಗುಡ್ ಬಹಳಷ್ಟು ವಿಷಯಗಳು ನಮಗೆ ಒಳ್ಳೆಯದಾಗಿ ಮಾರ್ಪಡಿಸಲ್ಪಟ್ಟಿದೆ ಹalleluya hallelujah why because we are many since many years we thought that pastor testimony has to be released ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಪಾಸ್ಟರ್ ಅವರ ನನ್ನ ಟೆಸ್ಟಿಮನಿ ಸಾಕ್ಷ್ಯವನ್ನು ರಿಲೀಸ್ ಮಾಡಬೇಕು ಅಂತ not able to do it ಆದ್ರೆ ಮಾಡೋದಕ್ಕೆ ಆಗಲಿಲ್ಲ so that turned good for us ಅದು ನಮಗೆ ಒಳ್ಳೆಯದಾಗಿದೆ ಮಾರ್ಪಡಿಸಿ if you are not free we cannot do that type of big work ಒಂದು ವೇಳೆ ಅದು ಅಷ್ಟು ಫ್ರೀ ಆಗಿ ಇಲ್ಲದೆ ಇದ್ರೆ ನಾವು ಅದನ್ನು ಮಾಡೋದಕ್ಕೆ ಆಗ್ತಾ ಇದೆ that is 10 chapters ಅದು 10 ಅಧ್ಯಾಯಗಳು we have to record and edit ಎಲ್ಲ ರೆಕಾರ್ಡ್ ಮಾಡಬೇಕು ಎಡಿಟ್ ಮಾಡಬೇಕು ವರ್ಕ್ ಕೆಲಸ ಇದೆ and also we have to translate from ತೆಲುಗು ಟು ಕನ್ನಡ ತೆಲುಗುದಲ್ಲಿ ಬರೆದಿರುವಂತ ಈ ಸಾಕ್ಷ್ಯವನ್ನು ಕನ್ನಡಕ್ಕೆ ಕೂಡ ಟ್ರಾನ್ಸ್ಲೇಟ್ ಮಾಡಬೇಕು also again we have to record it again we have to edit it ಮತ್ತೆ ರೆಕಾರ್ಡ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಕರೆಕ್ಷನ್ಸ್ ಇದೆ because we are free we did it everything ನಾವು ಫ್ರೀ ಇರುವಂತ ಆ ಸಮಯದಲ್ಲಿ ಎಲ್ಲವನ್ನು ಕೂಡ ಮಾಡಿ ಮುಗಿಸಿದೆವೆ we take advantage of that time ಆ ಸಮಯವನ್ನು ಆ ಶಿಮಿತ ಅವರಬಹುದು ನಮ್ಮ ಬಾಯಿ ಮಾತುಗಳಿಂದ ಅರಿಕೆ ಮಾಡುತ್ತಾ hallelujah hallelujah in that lockdown period only because nobody is there they put the road also for us ಆ ಲಾಕ್ ಡೌನ್ ಟೈಮ್ ದಲ್ಲಿ ಯಾರು ಇಲ್ಲದೆ ಇರುವಂತ ಸಮಯದಲ್ಲಿ ನಮಗೆ ಅಲ್ಲಿ ನಾವು ಹೋಗುವಂತ ಮಾರ್ಗದಲ್ಲಿ ರೋಡ್ ಕೂಡ ಹಾಕಿಬಿಟ್ಟಿದ್ದಾರೆ ಮೀ ಆಲ್ ಸರ್ಪ್ರೈಸ್ ಬಿಕಾಸ್ ದೇ ಆರ್ ಲೈಟ್ ಹೋಮ್ ನೋಬಡಿ ನೋಸ್ ದಟ್ ದೇ ಪುಟ್ ದ ರೋಡ್ ಆ ಯಾರಿಗೆ ಗೊತ್ತಿಲ್ಲ ಆ ರೋಡ್ ಅಲ್ಲಿ ಹಾಕಿದ್ದಾರೆ ಎಂದು hallelujah ನಾವು so that become good for us adu namge olledagide there are many thing god did balas vishayagalu olledagi marpadisalpattide we have to confess we have to speak the word now devara vakyavannu arike maadbeku hallelujah hallelujah jesus talked even a dead man yesu as ಸತ್ತು ಹೋಗಿರುವಂತ ವ್ಯಕ್ತಿ ಸಂಗಡ ಕೂಡ ಮಾತನಾಡಿದಾನೆ ಮ್ಯಾನ್ ಟಾಕ್ ವಿತ್ ಡೆಡ್ ಮ್ಯಾನ್ ಯಾವ ರೀತಿಯಲ್ಲಿ ಅವ ಮರಣ ಹೊಂದಿರುವಂತ ವ್ಯಕ್ತಿ ಸಂಗಡ ಮಾತಾಡಲು ಆಗುತ್ತದೆ ದಟ್ ಆಲ್ಸೋ ಹ್ಯಾಸ್ ಲೈಫ್ ಅದು ಯಾಕಂದ್ರೆ ಆ ವ್ಯಕ್ತಿ ಕೂಡ ಜೀವವಿದೆ ಹalleluya hallelujah he spoke to the dead man he dead raised ಯೇಸು ಆ ಸತ್ತನ ಸತ್ತು ಮರಣಿಸಿರುವಂತ ವ್ಯಕ್ತಿಯನ್ನು ವ್ಯಕ್ತಿ ಸಂಗಡ ಮಾತನಾಡಿ ಎಬ್ಬಿಸಿದಾನೆ ಒನ್ ಮ್ಯಾನ್ was died jesus just touched the coffin of that box I was raised the dead man raised onda oba yavanastanu sattu hogi aa seva petikadalli petikeyalli malgisiddare aa seva petikenu mutti athanu muttida kulle athanu eddu nintidanu but other man he called out by name innoba vyaktiyannu en madidanandre hesru karididane 4 days after is dead naaku divasagala adanantara maranisiruvanta aa vyaktiyannu jesus called lazarus come out yesu lazare horage ba anta helidanu he is talking to the dead man ಆ ಮರಣ ಹೊಂದಿರುವಂತ ಸತ್ತು ಹೋಗಿರುವಂತ ಮನುಷ್ಯನ ಸಂಗಡ ಮಾತನಾಡಿದನು ಎಬ್ಬಿಸಲ್ಪಡಬೇಕಂತ ಪ್ರಾರ್ಥನೆ ಮಾಡಲಿಲ್ಲ ಓ ತಂದೆಯೇ ಇವನು ಎಬ್ಬಿಸಪ್ಪ ಇವನು ಬದುಕಿಸಪ್ಪ ಇವನು ಗುಣಮಾಡಪ್ಪ ಹಿ ಡಿಡ್ ನಾಟ್ ಪ್ರೇ ಲೈಕ್ ದಟ್ ತಂದೆಯೇ ಇವನು ಗುಣಪಡಿಸಪ್ಪ ಅಂತ ಪ್ರಾರ್ಥನೆ ಮಾಡಲಿಲ್ಲ ಹಿ ಡಿಡ್ ನಾಟ್ ಪ್ರೇ ದಟ್ ಪ್ರೇಯರ್ ಆ ಪ್ರಾರ್ಥನೆ ಆತನು ಮಾಡಲಿಲ್ಲ ಹಿ ಸೇಡ್ ಲಾಜರಸ್ ಕಮ್ ಔಟ್ ಹಿ ಸ್ಪೋಕ್ ಟು ದ ಡೆಡ್ ಮ್ಯಾನ್ ಆ ಸತ್ತು ಹೋಗಿರುವಂತ ವ್ಯಕ್ತಿ ಸಂಗಡ ಮಾತಾಡಿದನೆ ಲಾಸರೇ ಹೊರಗೆ ಬಾ ಅಂತ Hallelujah. Hallelujah. If you are sick, learn to speak to your sickness. Get out of your body. ನಾವು ಕೂಡ ಅನಾರೋಗ್ಯವು ಬಿಟ್ಟು
ಶರೀರದಿಂದ ಹೊರಗೆ ಹೋಗಬೇಕಂತ ಮಾತನಾಡಬೇಕು. ನಾಟ್ ಪ್ರೇಯಿಂಗ್ ಲಾರ್ಡ್ ರಿಮೂವ್ ದಿಸ್ ಸಿಕ್ನೆಸ್. ಕರ್ತನೇ ಇದನ್ನು ತೆಗೆದು ಹಾಕಪ್ಪ ಅಂತ ಪ್ರಾರ್ಥಿಸುವುದಲ್ಲ. ಓ ಐ ಆಮ್ ಸಫರಿಂಗ್ ಲಾರ್ಡ್ ಪ್ಲೀಸ್ ರಿಮೂವ್ ದಿಸ್. ಅಯ್ಯ ನಾನು ಕಷ್ಟಪಡ್ತಾ ಇದೆ ದಯವಿಟ್ಟು ಇದನ್ನು ತೆಗೆದು ಹಾಕು. ಯು ಆರ್ ನಾಟ್ ಲುಕಿಂಗ್ ಅಟ್ ಆಲ್ ಐ ಆಮ್ ಶೆಡಿಂಗ್ ಸೋ ಮಚ್ ಟಿಯರ್ಸ್ ಬಿಕಾಸ್ ಆಫ್ ದಿಸ್ ಪೇನ್. ನಿನ್ನನ್ನು ನೋಡ್ತಾನೆ ಇಲ್ಲ ಬಹಳಷ್ಟು ನೋವಿನಿಂದ ನಾನು ಕಷ್ಟಪಡ್ತಾ ಇದೆ. ಪ್ಲೀಸ್ ಲಾರ್ಡ್ ರಿಮೂವ್ ದಿಸ್. ಇದನ್ನು ತೆಗೆದು ಬಿಡಪ್ಪ. This thorn is since many years. ಇದು ಮುಳ್ಳಾಗಿ ನನಗೆ ಅದು ಹಂಗೇ ಇದೆ ನನ್ನ ಜೀವನದಲ್ಲಿ ಬಹಳಷ್ಟು. Many times I prayed. ಬಹಳಷ್ಟು ಸತಿ ನಾನು ಪ್ರಾರ್ಥಿಸಿದೆ. Nothing happened. ಏನು ಆಗಲಿಲ್ಲ. Nothing will happen also. ಏನು ಕೂಡ ಆಗುವುದಿಲ್ಲ. Because you have a kingdom of God life. ಯಾಕಂದ್ರೆ ನಿನ್ನಲ್ಲಿ ಇರುವುದು ದೇವರ ಜೀವದ ಜೀವವಿಗ. You entered in kingdom. ದೇವರ ರಾಜ್ಯದಲ್ಲಿ ನೀನು ಪ್ರವೇಶಿಸಿದಿ. How Jesus responded for every evil circumstance. You have to respond like that. యేసు స్వామి ఆ కెట్ట పరిస్థితుల మధ్యದಲ್ಲಿ ఎంగ ప్రతిక్రియ తోరిసిదానో నీను కూడా నిన్న కెట్ట పరిస్థితుల మధ్యದಲ್ಲಿ బాయి తెరదు మాట్లాడుతా ప్రతిక్రియ తోరిసిబెకు. How he turned everything for his good. You have to turn everything for your good. ಎಲ್ಲವನ್ನು యేసు తనగె అనుకూలವಾಗಿ ఎంగ ఒల్లేగాకి మార్పడిసుకొనిదానో. నా కూడా అంగే మార్పడిసుకొలేక. శిష్యరికి విరుద్ధವಾಗಿ ఆ బిరుగాలి ఎద్దిరు they went and rose up Jesus Christ. They went, they told Jesus, rise up, we are suffering. Yesuve namu kashta padta idu anta hogi ebbisidare. What Jesus said? Yesuve enandru, you don't have faith, you have very little faith. Alpa viswasigale yake anta heltane. No need of raising Jesus Christ. Yesuve ebbisudu bekagilla. They can speak. ಭಯಪಡಿದ್ದಾರೆ ಮರಣ ಹೊಂದುತ್ತೇನೆ ಮರಣಕ್ಕೆ ಒಳಗಾಗುತ್ತೇನೆ ಮಾಡಬಹುದು ಯಾಕೆ ಹಿಂಗ ಮಾಡಿದೆ ನನ್ನ ಎಬ್ಬಿಸಿದೆ ಎಂದು. Hallelujah. Hallelujah. He talked to the dead man. ಆತನು ಮರಣ ಹೊಂದಿರುವಂತ ಸತ್ತು ಹೋಗಿರುವಂತ ಮನುಷ್ಯನ ಸಂಗಡ ಮಾತನಾಡಿದನು. ಆತನ him that was normal. యేసుವಿಗೆ ಇವೆಲ್ಲ ಕೂಡ ಸರ್ವಸಾಧಾರಣ. But for people they were miracles. ಆದರೆ ಮನುಷ್ಯನ ಮಾನವ ಜೀವನವನ್ನು ಜೀವಿಸುತ್ತಾ ಇರುವಂತ ಇತರ ಮನುಷ್ಯರಿಗೆಲ್ಲ ಕೂಡ ಅದ್ಭುತಗಳು. Oh everything the spread that news spread all over the Judea. యేసు ಸ್ವಾಮಿ ಈಗ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ ಆಶ್ಚರ್ಯಗಳನ್ನು ಮಾಡುತ್ತಾ ಇದ್ದಾನೆ ಅಂತ ಎಲ್ಲಾ ಕಡೆ ಸುದ್ದಿ ವ್ಯಾಪಿಸಿತು. But for Jesus Christ that was normal. ಆದರೆ యేసుಗೆ ಅದು ಸರ್ವಸಾಧಾರಣವಾಗಿತ್ತು. When you born again you brought into that life. ನೀನು what Jesus living lived. ತಿರುಗಿ ಜನ್ಮಿಸಿದ ನಂತರ ಯೇಸು ಏನು ಜೀವವನ್ನು ಹೊಂದಿಕೊಂಡಿದ್ದಾನೋ ಜೀವಿಸಿದಾನೋ ಅದೇ ಜೀವವನ್ನು ನೀನು ಹೊಂದಿಕೊಂಡಿದ್ದೀ. That life he has given to you. ಆತನ ಜೀವವನ್ನೇ ನಿನಗೆ ಕೊಟ್ಟಿದ್ದಾನೆ. Your life is not different to Jesus. ಯೇಸುವಿನ ಜೀವಕ್ಕಿಂತ ವಿಭಿನ್ನವಾಗಿ ಬೇರೆ ಆಗಿಲ್ಲ. Why he has given that life to you? ಯಾಕೆ ಆ ಜೀವವನ್ನು ನಿನಗೆ ಕೊಟ್ಟಿದ್ದಾನೆ? You no need to pray, just you have to live how Jesus Christ lived. ನೀನು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ಯಾವ ರೀತಿಯಲ್ಲಿ ಆತನು ಜೀವಿಸಿದಾನೋ ಅದನ್ನು ನೀನು ನೋಡುತ್ತಾ ನೀನು ಕೂಡ ಹಾಗೆ ಅಧ್ಯಯನ ಮಾಡಿ ಜೀವಿಸಬೇಕು. You have to speak only in the name of Jesus because all the power invested in the name of Jesus. యేసు క్రీస్తున హెసరనలి ಎಲ್ಲಾ శక్తి ಅಲ್ಲಿ శక్తి ಅದರಲ್ಲಿ ಗುಪ್ತವಾಗಿದೆ ಆ శక్తిದಿಂದ ನೀನು ಮಾತನಾಡಬೇಕು. All authority in the heaven and earth given to Jesus Christ. యేసు క్రీస్తున హెసరనలి ಭೂಪರಲೋಕದಲ್ಲಿ ಇರುವಂತ ಎಲ್ಲಾ శక్తి ಕೊಡಲ್ಪಟ್ಟಿದೆ ಆ శక్తి ಆ ಹೆಸರನ್ನು ಉಪಯೋಗಿಸಬೇಕು. You must learn to speak only in the name of Jesus for your circumstances to turn for your good. Then that will turn for your good. ನೀನು ಎಲ್ಲಾ ಪರಿಸ್ಥಿತಿಗಳನ್ನು ಒಳ್ಳೆ ವಿಷಯಗಳಾಗಿ ಮಾರ್ಪಡಿಸುವುದಕ್ಕೆ ನೀನು ಬಾಯಿ ತೆರೆದು ನೀನು ಮಾತನಾಡಬೇಕು. If you don't know that you are having that Christ life, ನಿನಗೆ ಕ್ರಿಸ್ತನ ಜೀವವು ನಿನ್ನಲ್ಲಿದೆ ಅಂತ ನಿನಗೆ ಹೆಚ್ಚರಿಕೆ ಇಲ್ಲದೆ ಇದ್ರೆ you be struggling. ನೀನು ಕಷ್ಟಪಡ್ತಾ ಇರ್ತೀ. You started begging. ನೀನು ಭಿಕ್ಷೆ ಬೇಡಿದಂಗ ಬೇಡ್ತಾ ಇರ್ತೀ. You started praying. ಪ್ರಾರ್ಥನೆ ಮಾಡ್ತಾ ಇರ್ತೀ. When you are a child, ನೀನು ಚಿಕ್ಕ ಮಗುವಾಗಿರುವಾಗ you are like a parent. You are also full human being only. ತಂದೆ ತಾಯಿಗಳಿಗೆ ನೀನು ಹುಟ್ಟಿದೆ ಅಂದ್ರೆ ಮನುಷ್ಯನಾಗೆ ನೀನು ಹುಟ್ಟಿದಿ ಅಂದ್ರೆ ಅವರಲ್ಲಿ ಮನುಷ್ಯನ ಜೀವ ಹೆಂಗಿದೋ ಹಂಗೆ ನೀನು ಮನುಷ್ಯನಾಗಿ ಹಂಗೆ ಕಾಣಿಸ್ತಾ ಇರ್ತೀ. Hallelujah. Don't think that you are only human being. Your baby is not human being. ನೀನು ಒಬ್ಬನೇ ಮನುಷ್ಯನು ನಿನ್ನ ಮಗು ಮನುಷ್ಯನಲ್ಲ ಅಂತ ಯೋಚನೆ ಮಾಡಬೇಡ. Even they're small, they're also human being. ಅವರು ಚಿಕ್ಕವರಾಗಿದ್ರೆ ಕೂಡ ನೀನು ಹೆಂಗ ಮನುಷ್ಯನಾಗಿ ಕಣ್ಣು ಮುಕ್ಕು ಎಲ್ಲ ಇದೆ ಹಂಗೆ ಅವರು ಕೂಡ. Hallelujah. Hallelujah. So they're human being like 100% human being like parents. ತಂದೆ ತಾಯಿಗಳು ಹೆಂಗ ಮನುಷ್ಯರಾಗಿದ್ದಾರೋ ಹಂಗೆ ಆ ಮನುಷ್ಯನ ಕುಟ್ಟಿರುವಂತ ಅವರು ಕೂಡ ನೂರಕ್ಕೆ 100% ಮನುಷ್ಯರಾಗೇ ಇದ್ದಾರೆ. But they cannot do what parents are
doing. ಆದರೆ ಆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ಏನೇನು ಮಾಡುತ್ತಾ ಇದ್ದರು ಎಲ್ಲಾ ಕಾರ್ಯಗಳು ಅವರು ಮಾಡುವುದಕ್ಕೆ ಆಗುವುದಿಲ್ಲ. Hallelujah. Hallelujah. There are 100% human beings. The big man parents can lift 50 kgs but small guy not cannot lift. ಇವರು ಮಕ್ಕಳು ಕೂಡ ತಂದೆ ತಾಯಿಗಳ ಹಾಗೆ ಸಂಪೂರ್ಣವಾಗಿ ಮನುಷ್ಯರೇ ಆದರೆ ತಂದೆ ತಾಯಿಗಳು ಒಂದು 50 kg ಚೀಲ ಏನನೇ ಎತ್ತಿದ್ರೆ ಅವರು ಎತ್ತುವುದಕ್ಕೆ ಆಗುವುದಿಲ್ಲ. Hallelujah. Hallelujah. Because they are children. ಯಾಕಂದ್ರೆ ಅವರು ಚಿಕ್ಕ ಮಕ್ಕಳು. They are human beings but children. ಅವರು ಚಿಕ್ಕ ಮಕ್ಕಳಾಗಿರುವಂತ ಮನುಷ್ಯರು. They have to grow up. ಅವರು ಬೆಳೆಯಬೇಕು. They have to become strong. ಅವರು ಬಲವುಳ್ಳವರಾಗಿರಬೇಕು. They have to mature to the human being. ಅವರು ಮನುಷ್ಯರಾಗಿ ಇನ್ನು ಅಭಿವೃದ್ಧಿ ಹೊಂದಬೇಕು. When they become matured and become a human being. ಅವರು ಮನುಷ್ಯರೇ ಆದರೆ ಕೂಡ ಬೆಳೆಯುತ್ತಾ ಬೆಳೆಯುತ್ತಾ ಅವರು ಬರುವಾಗ then they can do what parents are doing. ಅವಾಗ ದೊಡ್ಡವರು ಆದಮೇಲೆ ತಂದೆ ತಾಯಿಗಳು ಏನೇನು ಮಾಡ್ತಾ ಇದ್ರು ಅವರು ಕೂಡ ಮಾಡೋದಕ್ಕೆ ಆಗುತ್ತದೆ. Hallelujah. Hallelujah. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? When you are a small 5 years old ನೀನು 5 ವರ್ಷ ಇದ್ರೆ I tell you you want to drive. ನಿನಗೆ ನೀನು ಕೂಡ ಕಾರ್ ಓಡಿಸಬೇಕು ಅಂತ ಇರುತ್ತದೆ. But nobody allow you to drive. ಆದರೆ 5 ವರ್ಷ ಹುಡುಗನಿಗೆ ಯಾರು ಕೂಡ ಪರ್ಮಿಟ್ ಮಾಡೋದಿಲ್ಲ. Anybody can allow ಯಾರನ್ನ 5 ವರ್ಷ ಇದ್ದವರು ಕಾರ್ ಓಡಿಸ್ತೀವಿ ಅಂತ ಆ ಬಾಲಕನ ಕೇಳಿದ್ರೆ ಓಡಿಸ್ತಾರಾ? But when you are 10 years old really you want to drive. 10 ವರ್ಷ ಬಂದ ಕೂಡಲೇ ಇನ್ನು ನಿಜವಾಗಿ ಓಡಿಸಬೇಕು ಅಂತ ಅನಿಸ್ತದೆ. But you don't let them to drive. ಆದರೆ ಕೂಡ ಅಂತ ವ್ಯಕ್ತಿಗಳನ್ನು ಓಡಿಸೋದಿಲ್ಲ 10 ವರ್ಷ. Because they're not matured. ಯಾಕಂದ್ರೆ ಅವರು ಪರಿಪಕ್ವವಾಗಲಿಲ್ಲ. When they got matured ಅವರು ಪರಿಪಕ್ವ ಹೊಂದಿದ್ರೆ then you started asking when you are going to drive. When you are going to learn your driving man doddavan aadmele paripakkavan aadmele avaga keltare yavaga kalthiyappa driving madodu anta kel inna eradu two wheeler kuda nadasakagudilla yavaga kalithi ninge innu eradu dvichakra vahana kuda odisodakke agudilla yavaga kalisthi because he was matured yakandre iga paripakkva dashake bandide ninu but not learned how to drive aadre enga odisabeko vahanavanu chalu madabeko gottilla when you got maturity ನಿನಗೆ ಆ ಪರಿಪಕ್ವತೆ ಬಂದಿರುವಾಗ then you will come to know that oh why you are not doing that ಅವಾಗ ನಿನಗೆ ಗೊತ್ತಾಗುತ್ತದೆ ಅರೆ ಇದು ನಾನು ಮಾಡಬೇಕು ಇದು ಹೆಂಗ ಅಂತ spiritually speaking many still are growing ಅದೇ ರೀತಿಯಲ್ಲಿ ನೋಡುವಾಗ ಆತ್ಮೀಯವಾಗಿ ನೋಡಿದ್ರೆ ಬಹಳಷ್ಟು ಜನ ಇನ್ನು ಬೆಳೆಯತಾ ಇದ್ದಾರೆ they are still learning ಇನ್ನು ಕಲಿಯುತ್ತಾ ಇದ್ದಾರೆ ಆತ್ಮೀಯ ಜೀವನದಲ್ಲಿ they don't know what life is ಅವರಿಗೆ ಗೊತ್ತಾಗ್ತಾ ಇಲ್ಲ ಜೀವನ ಏನು ಆತ್ಮೀಯವಾಗಿಂದು they are thinking life means only suffer and sick and जीवन बर कष्टपड़ोदु ಮತ್ತೆ ಬಡವರಾಗಿರೋದು ಇದೇ ರೋಗದಲ್ಲಿ ಇರೋದು ಇದೇ ಅನ್ಕೊಂತಾರೆ ಬಹಳ ಜನ ಹೇಳ್ತಾ ಇರ್ತಾರೆ ಇವನಿಗೆ ಇನ್ನ ಏನು ಕಷ್ಟ ಗೊತ್ತಿಲ್ಲ ಇವನಿಗೆ ಇನ್ನ ಏನು ಜೀವನ ಗೊತ್ತಿಲ್ಲ ಇವನಿಗೆ ಬಹಳ ಜನ ಹೇಳ್ತಾರೆ ಈತನಿಗೆ ಏನು ಕಷ್ಟ ಗೊತ್ತಿಲ್ಲ ಅಂತ ಇನ್ನ ಇವನಿಗೆ ಜೀವನ ಏನು ಗೊತ್ತಿಲ್ಲ ಜೀವನ ಏನು ಗೊತ್ತಿಲ್ಲ ಕಷ್ಟಪಟ್ರೆ ಸ್ವಲ್ಪ ಗೊತ್ತಾಗ್ತದೆ ಕಷ್ಟ ಬಂದ್ರೆ ಗೊತ್ತಾಗುತ್ತೆ ನಾಳೆ ಮದುವೆ ಆಗ್ತದೆ ಅವಾಗ ಕಷ್ಟ ಶುರು ಆಗ್ತದೆ ಅವಾಗ ಗೊತ್ತಾಗ್ತದೆ ಇವನಿಗೆ ಆಫ್ಟರ್ ಮ್ಯಾರೇಜ್ ಟ್ರಬಲ್ಸ್ ವಿಲ್ ಸ್ಟಾರ್ಟ್ ಅಂತ ಹೇಳ್ತಾರೆ because they don't know what life is they're saying everybody what saying that also say like yakandre avaru gottilla adakkage avaru hanga maatadta irtare ivarku madive agli gottagutade anta if you don't know what life is nina jeevavu yava jeeva anta ninu gottillade tilide even though you are 40 years old ninu 40 varshagalu idre kuda you live like a baby only ninu chikka maguvage jeevisthi aatmi jeevandalli because you are ignorant of god's word yakandre ninu devara vakyada gnanavu illade karana you don't know the god's word you are ignorant of god's word that was you are living a baby life christian baby life devara vakyada gnanam illade karana aatmiya jeevanadalli viswasiya chikka balakana jeevana jeevistha irthi you have a god's life ninige devara jeevavide when you have a god's life always that life must be connected to jesus ninige devara jeevavu ninnalidre yavaglu aa jeevavu devara jeevadondige connect agirbeku sandhana maadikollabeku to connect jesus always god has given the church aa yavaglu connect maadikolluvudakke devaru sabeyanu kottidane hallelujah hallelujah all different members in the body but that come together only that will become a body our body sharirathalli avayavagalu ಬೇರೆ ಬೇರೆಯಾಗಿ ಮಾಡಿದ್ರೆ ಅದು ಶರೀರ ಅವಯವಗಳೇ ಆದರೆ ಒಂದಾಗಿ ಮಾಡಿದಾಗಲೇ ಅದು ಶರೀರವಾಗಿ ಕಾಣಿಸುತ್ತದೆ ಕೈ ಒಂದು ಕಡೆಗೆ ಕಾಲು ಒಂದು ಕಡೆಗೆ ಮುಖ ಒಂದು ಕಡೆಗೆ ಕಣ್ಣು ಒಂದು ಕಡೆಗೆ ಎಲ್ಲಾ ಭಾಗಗಳು ಬೇರೆ ಬೇರೆ ಕಡೆ ಇಟ್ರೆ ದಟ್ ಕ್ಯಾನಟ್ ಬಿಕಮ್ ಕಾಲ್ ಬಾಡಿ ದಟ್ ಮೆಂಬರ್ಸ್ ಯು ಕಾಲ್ ಮೆಂಬರ್ಸ್ ಪಾರ್ಟ್ಸ್ ಆಫ್ ದಿ ಬಾಡಿ ಬಾ ಕಣ್ಣು ಮೂಗು ಎಲ್ಲಾ ಸೆಪರೇಟ್ ಮಾಡಿದ್ರೆ ಶರೀರ ಭಾಗಗಳು ಅಂತಾರೆ
ಆದರೆ ಶರೀರ ಅಂತ ಕರೆಯಲ್ಪಡುವುದಿಲ್ಲ ಎಲ್ಲರೂ ಸೇರುವಾಗ when all become one then only call body of Christ ಯಾವಾಗಲೂ ಎಲ್ಲರೂ ಕೂಡ ಸೇರಿ ಒಂದಾಗುವಾಗ ಆಗ ಯೇಸುಕ್ರಿಸ್ತನ ಶರೀರ ಅಂತ ಕರೆಯಲ್ಪಡುತ್ತೇವೆ that's what we are gathering together as a body of Christ ಅದಕ್ಕಾಗಿ ನಾವು ಕ್ರಿಸ್ತನ ಶರೀರವಾಗಿ ಎಲ್ಲರೂ ಕೂಡ ಸೇರಿದೆವೆ ಏ ನಾನು ಕಣ್ಣಲ್ಲ ನಾನು ಕೈಯಲ್ಲ ನಾನು ಇದೆಲ್ಲ ಅಂತ ಹೇಳಿದ್ರಲ್ಲ you are a different responsibility in the body of Christ ಕ್ರಿಸ್ತನ ಶರೀರದಲ್ಲಿ as a member of body Christ you have a different responsibility ಕ್ರಿಸ್ತನ ಶರೀರದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಬಾಧ್ಯತೆ ಇರುತ್ತದೆ everyone must work according to their responsibility according to their calling ದೇವರು ಅವರನ್ನು ಕರೆದಿರುವಂತ ಕರೆ ಮೇರೆಗೆ ಪ್ರತಿಯೊಬ್ಬರು ಪ್ರತಿಕ್ರಿಯೆ ತೋರಿಸಿ ಕಾರ್ಯ ಮಾಡಬೇಕು according to your calling according to your purpose you have to do it your work as a member of the body of Christ ದೇವರು ನಿನ್ನಲ್ಲಿ ಇಟ್ಟಿರುವಂತ ಉದ್ದೇಶದ ಮೇರೆಗೆ ಕರೆ ಮೇರೆಗೆ ನೀನು ಪ್ರತಿಕ್ರಿಯೆ ತೋರಿಸಿ ದೇವರ ಕಾರ್ಯವನ್ನು ಮಾಡಲೇಬೇಕು I tell you if one member of your body not works that body is a sick ಒಂದು ವೇಳೆ ನಿನ್ನ ಶರೀರದಲ್ಲಿ ಒಂದು ಅವಯವ ಸರಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈಗ ಅನಾರೋಗ್ಯದಲ್ಲೇ ಇರ್ತೀಯ ಒಂದು ಕಾಲು ಏ ನಾನು ನಡೆಯೋದಿಲ್ಲ ನಾನು ನಡೆಯೋದಿಲ್ಲ ನಾನು ನಡೆಯೋದಿಲ್ಲ ಅಂತ ಹೇಳಿದ್ರೆ you will be limping ಒಂದು ವೇಳೆ ಕಾಲು ನಡೆಯೋದಿಲ್ಲ ಅಂದ್ರೆ ಈಗ ನೀನು ಕುಂಟುತ್ತಾ ಹೋಗಬೇಕು ನಿಮಗೆ ಸಂಬಂಧಪಟ್ಟಿಲ್ಲ ನನಗೆ ಬಾಡಿಗೆ ಸಂಬಂಧಪಟ್ಟಿಲ್ಲ ನಿಮಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ಕುಂಟುತ್ತಾ ಹೋಗಬೇಕು ಕಣ್ಣು ಒಂದು ಕಣ್ಣು ನಿಮಗೆ ಏ ನಾನು ಸಂಬಂಧಪಟ್ಟಿಲ್ಲ ನಾನು ನೋಡೋದಿಲ್ಲ ಅಂತ ಹೇಳಿದ್ರೆ you become blind ನೀ ಕಣ್ಣು ನೋಡೋದಿಲ್ಲ ಅಂತ ಹೇಳಿದ್ರೆ ನೀನು ಕುರುಡನಾಗಿರ್ತೀಯ the same way as a member of the body of Christ you are not functioning in the body of Christ I tell you that body is a weak church that is a ಒಂದು ವೇಳೆ ಕ್ರಿಸ್ತನ ಅವಯವವಾಗಿ ನೀನು ಕ್ರಿಸ್ತನ ಕಾರ್ಯವನ್ನು ನೀನು ಮಾಡದೆ ಒಂದಾಗಿ ಇಲ್ಲದೇ ಇದ್ದರೆ ಅದು ಬಲಹೀನ ಘಟವಾಗಿರುತ್ತದೆ so we need to be gathered ನಾವು ಎಲ್ಲರೂ ಕೂಡ ಸೇರಬೇಕು then I tell you in these days 3 months we come to know that what is the value of the church 3 ತಿಂಗಳಲ್ಲಿ ಆ ಬೆಲೆ ಗೊತ್ತಾಗಿರುತ್ತದೆ ಆ ಸಭೆ ಬೆಲೆ ಏನಂತು this church going to be lifted up very soon I tell you ಸಭೆ ಈ ಸಭೆ ಮೇಲಕ್ಕೆ ಎತ್ತಲ್ಪಡುವಂತ ದಿವಸಗಳು ಬಹಳ ಹತ್ತಿರವಾಗಿದೆ the believers will be lifted up ಎಲ್ಲಾ ವಿಶ್ವಾಸ ಸಭೆ ಅಂದ್ರೆ ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿರುವಂತ ವಿಶ್ವಾಸಿಗಳು ಎಲ್ಲರೂ ಕೂಡ ಮೇಲಕ್ಕೆ if you will be left here ಒಂದು ವೇಳೆ ನೀನು ದೇವರ ಪ್ರಕಾರವಾಗಿ ಹೋಗದೆ ಇಲ್ಲೇ ನೀನು ಇಲ್ಲೇ ಬಿಟಲ್ ಬಿಡಿಸಲ್ಪಟ್ಟಿದ್ರೆ only 3 months you are seen lockdown but you will see all the days of your lockdown only all the 7 years 3 ತಿಂಗಳು ಮಾತ್ರ ಲಾಕ್ಡೌನ್ ನೋಡಿದೆ ಈಗ ನಿನ್ನ ಜೀವನವೆಲ್ಲ ಹಿಂಗ ಲಾಕ್ಡೌನೇ ನೋಡಬೇಕು no churches ಸಭೆ ಇರುವುದಿಲ್ಲ no pastors pastors ಇರುವುದಿಲ್ಲ all the members will be lifted up ಎಲ್ಲ ಜನರು ನಿಜವಾಗಿರುವಂತ that time if you open your eyes ಅವಾಗ ನೀನು ಕಣ್ಣುಗಳು ತೆರೆದು ನೋಡುವಾಗ if you want the church also you won't get ನೀನು ಸಭೆನ್ನು ಸಭೆಗೆ ಹೋಗಬೇಕಂದ್ರೆ ಕೂಡ ಸಭೆ ಬರುವುದಿಲ್ಲ this only trial what you have seen ಇವೆಲ್ಲ about the church ಈಗ ಸಭೆ ಕುರಿತು ಈಗ ನೋಡಿದೆಲ್ಲ ನೀನು ಟ್ರಯಲ್ಸ್ ನೋಡ್ತಾ ಇದ್ದೆ but you won't get in the tribulation time ಆದ್ರೆ ಹಿಂಸೆ ಕಾಲ ಬರುತ್ತದೆ ಕಷ್ಟಕಾಲ ಆ ಸಮಯದಲ್ಲಿ that is a satanic rule in this nation ಆ ಸಮಯದಲ್ಲಿ ಸಾತಾನನೇ ಪರಿಪಾಲಿಸುತ್ತಾನೆ ದೇಶ ರಾಜ್ಯ ಭೂಮಿ ಮೇಲೆ before that only you want to take over this nations but god did not allowed him ಇನ್ನು ದೇವರ ಸಮಯ ಬರುವುದಕ್ಕೆ ಮುಂಚೆನೇ ಸಾತಾನನು ಬಂದು ಈ ದೇಶಗಳನ್ನು ಜನರನ್ನು ಭೂಮಿ ಮೇಲೆ ವಶಪಡಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಾರೆ ಈ ಒಂದು ಕರೋನಾ ಮುಖಾಂತರವಾಗಿ ಸಭೆಯನ್ನು ಕ್ಲೋಸ್ ಮಾಡಬೇಕೆಂತ ನೋಡಿದಾನೆ ಬಟ್ ಗಾಡ್ ಡಿಡ್ ನಾಟ್ ಅಲೌಡ್ ಆದರೆ ದೇವರು ಬಿಟ್ಟು ಕೊಡಲಿಲ್ಲ ಬಿಕಾಸ್ ದಿಸ್ ಇಸ್ ನಾಟ್ ದಿ ಟ್ರಿಬುಲೇಷನ್ ಗಾಡ್ ಹಸ್ ನಾಟ್ ಗಿವನ್ ದಿಸ್ ಟೈಮ್ ಟು ದಿ ಸೈಟನ್ ಟು ರೂಲ್ ಈ ಸಮಯವು ಹಿಂಸಕಾಲ ಅಲ್ಲ ಇದು ಸಾತಾನನ ಸಮಯವಲ್ಲ ಸಭೆ ಇನ್ನೂ ಇದೆ ಅದಕ್ಕಾಗಿ ದಿಸ್ ಇಸ್ ದಿ ಟೈಮ್ ಆಫ್ ಚರ್ಚ್ ಹಸ್ ಟು ರೈನ್ ಆನ್ ದಿಸ್ ಅರ್ಥ್ ಈ ಸಮಯವು ಎಂತ ಸಮಯವಂದ್ರೆ ಸಭೆ ಭೂಮಿ ಮೇಲೆ ಪರಿಪಾಲಿಸುವಂತ ಸಮಯ ದಿ ಚರ್ಚ್ ಹಸ್ ಟು ಲಿವ್ ಎ ಕ್ರಿಶ್ಚಿಯನ್ ಲೈಫ್ ಸಭೆ ಕ್ರೈಸ್ತ ಜೀವನ ಜೀವಿಸುವಂತ ಸಮಯ ಕ್ರೈಸ್ಟ್ ಹಸ್ ಟು ಕ್ರಿಶ್ಚಿಯನ್ಸ್ ಹಸ್ ಟು ಲಿವ್ ಕ್ರೈಸ್ಟ್ ವಿತ್ ಕ್ರೈಸ್ಟ್ ಲೈಫ್ ಕ್ರೈಸ್ತ ಜೀವನ ಜೀವಿಸಬೇಕು ಕ್ರಿಸ್ತನೊಂದಿಗೆ ಹೌ ಜೀಸಸ್ ಕ್ರೈಸ್ಟ್ ಲಿವ್ಡ್ ವಿ ಮಸ್ಟ್ ಲಿವ್ ದಟ್ ಲೈಫ್ ಕ್ರಿಸ್ತನ ಯಾವ ರೀತಿಯಲ್ಲಿ ಜೀವಿಸಿದನೋ ಆ ರೀತಿಯಲ್ಲಿ ನಾವು ಜೀವಿಸಬೇಕು ದಟ್ಸ್ ವಾಟ್ ಡೋಂಟ್ ನೆಗ್ಲೆಕ್ಟ್ ದಿ ಚರ್ಚ್ ಆಫ್ ಗಾಡ್ ಅದಕ್ಕಾಗಿ ದೇವರ ಸಭೆಯನ್ನು ನೀ ನಿರ್ಲಕ್ಷ್ಯ ಮಾಡಬೇಡ ಹಲ್ಲೆಲೂಯಾ ಹಲ್ಲೆಲೂಯಾ ಇಫ್ ಯು ನೆಗ್ಲೆಕ್ಟ್ ನೀನು ನಿರ್ಲಕ್ಷ್ಯ ಮಾಡಿದರೆ ಯು ವಿಲ್ ಲೂಸ್ ಮೆಸ್ ನೀನು ಬಹಳಷ್ಟು ವಿಷಯಗಳನ್ನು ಕಳೆದುಕೊಳ್ಳುತ್ತೀ ದಟ್ಸ್ ವಾಟ್ ಬಿ ಪಾರ್ಟಿಸಿಪೇಟ್ ಇನ್ ಆಲ್ ದಿ ಮೆಂಬರ್ಸ್ ಆಫ್ ದಿ ಬಾಡಿ ಅದಕ್ಕಾಗಿ ಎಲ್ಲಾ ಶರೀರ ಅವಯವಗಳಾಗಿರುವಂತ ನೀವು ಎಲ್ಲಾ ವಿಷಯಗಳಲ್ಲಿ ನೀನು ಪಾಲಿಭಾಗಸ್ಥರಾಗಿರಿ ಯು ವಿಲ್ ಕಮ್ ಟು ನೋ ದಟ್ always whenever you come to the church life of god is in you sabeku barvagella kuda ninu yavaglu ondu nannalli devara jeevavide ante ninu nenapu maadikollta irbeku you must finish up your goal ninagu devaru kottiruvanta aa gamyavannu ninu pooraisabeku this like responsibility this left side leg cannot do it ee ondu kaaluna baadhyate ee kaalu maadudilla idu ide maadbeku this hand right hand responsibility
left hand cannot do it. Balagade kai elagade kai badhyathagalu bere bere. This work will be left like that only if not do it. Neenu kelsa madilla andre ange irutade adu kelsa. If this hand is not working all the years, he will be working only with this hand. Ee kelsa maadu idu kai kelsa madilla andre ee kai indane neenu maadabekagutade. My finger was infected. Nanna sabha palakara avara bollu infect agiddaga I used to work with my left hand only. Nanna pastor tanaga left kai indane maadidare kelsa. They told that oh, if you 2 days if you come late, that finger has to be removed. Eradu divasagalu late aagi bandidre idu bollu tagidu budta idivu anta helidru. But when infected, I started proclaiming I will not lose my finger. Nanu adu anga aagidu kulle nanu heluvudakke prarambhisade ee ondu nanna bollu infect aaguvante tagidu haakalpaduvante nanu anumati koduvudilla. I take this circumstance for my good in the name of Jesus. Ee paristhithigalnella kuda nanu sariyagi maarpadisikolluttene anta helidanu. So that became a good for me because to maintain all the diet to maintain my body also adu nanaku olledagi iga maintain madodakke body olledagi agide hallelujah hallelujah are with me what I'm saying nan heludu kelta idira we must learn the word of god always speak god's life is in me yavaglu devara vakyavanu anukulavagi tagidukondu naavu maarpadisikollabeku amen amen hallelujah hallelujah we are not defeated naavu sothu hogudakkella this is the time we have to reign in our life through the christ life kristana jeevadinda naavu paripalisu ಸಮಯ ಇದಾಗಿದೆ ಸೋ ದಟ್ಸ್ ವಾಟ್ ಡೋಂಟ್ ಬಿ ಅನ್ಅವೇರ್ ಡೋಂಟ್ ಬಿ ಅನ್ರಿನೀವ್ಡ್ ಇನ್ ಯುವರ್ ಮೈಂಡ್ ಬಿ ರಿನೀವ್ಡ್ ವಿತ್ ದ ವರ್ಡ್ ಆಫ್ ಗಾಡ್ ರೇನ್ ಇನ್ ಯುವರ್ ಲೈಫ್ ರೇನ್ ಅಂಡ್ ಮೇಕ್ ಆಲ್ ಯುವರ್ ಈವಿಲ್ ಸರ್ಕಮ್ಸ್ಟೆನ್ಸ್ ಫಾರ್ ಯುವರ್ ಗುಡ್ ಮನಸ್ಸನ್ನು ಬೈ ಸ್ಪೀಕಿಂಗ್ ದ ವರ್ಡ್ ಆಫ್ ಗಾಡ್ ಮನಸ್ಸನ್ನು ಹಂಗೆ ಬಿಟ್ಟು ಕೊಡಬೇಡ ದೇವರ ವಾಕ್ಯದಿಂದ ಧ್ಯಾನ ಮಾಡುತ್ತಾ ರೂಪಾಂತರಗೊಳಿಸಿಕೊಳ್ಳುತ್ತಾ ಮನಸ್ಸಿನಿಂದ ನೀನು ಎಲ್ಲ ವಿಷಯಗಳನ್ನು ಸರಿಯಾಗಿ ತೀರ್ಮಾನ ಮಾಡಿಕೊಳ್ಳುತ್ತಾ ಪರಿಪಾಲಿಸುವನಾಗಿ ಜೀವಿಸು ಯು ಹ್ಯಾವ್ ಎ ಗ್ರೇಟ್ ಪರ್ಪಸ್ ಐ ಟೆಲ್ ಯು ನಾನು ಹೇಳ್ತೀನಿ ನಿಮಗೆ ದೊಡ್ಡ ದೇವರಿಗೆ ನಿಮ್ಮ ಬಗ್ಗೆ ದೊಡ್ಡ ಉದ್ದೇಶವಿದೆ ವಿ ಆರ್ ಪಾಸ್ಟರ್ಸ್ we have come as a pastors in this place not for just living our life yeno now sabha palakaragi ee sthalakke ee jagakke sumne yeno jeevana madodakke bandilla we have come for purpose now ond uddeshakkagi bandideve we have made you also to live for purpose nimmanu kuda ond uddeshakkagi now bodhana kodta ideve we have come to live a kingdom life now devara jeevavannu illi jeevisuvudakke bandideve we have come to make you to live a kingdom life nimmanu kuda devara jeevanadalli jeevisuvante now maartta ideve we are as a church we have to reign navellaru kuda seri sabeyagi paripalisabeku we have to bring the souls into the kingdom of god devara rajyadalli aatmagalannu tagidukondu barabeku when all together when we work our own our responsibility in the church then only we will do it namellaru kuda namaku kottiruvanta samarthyavannu namma badhyathagalannu naavu maadutta mundega hoguvaga if any one person not able to do it I tell you that called sick church ondu vele obba vyakti yaradru maadade ange idre anta sabe yen ಅಂದ್ರೆ ಅನಾರೋಗ್ಯದಲ್ಲಿರುವಂತ ಸಭೆ ಆಗುತ್ತೆ ಯಾಕಂದ್ರೆ ಆ ಒಂದು ಅವಯವವು ಕೆಲಸ ಮಾಡ್ತಾ ಇಲ್ಲ we are all alive to god ನಾವೆಲ್ಲರೂ ಕೂಡ ದೇವರಿಂದ ಹುಟ್ಟಿದವರು ಜೀವಿಸ್ತಾ ಇರುವಂತವರು our eyes must be open ನಮ್ಮ ಆತ್ಮಕಣ್ಣುಗಳು ತೆರೆಯಲ್ಪಡಬೇಕು that's what we have to pray lord our spiritual eyes be open the eyes of our understanding be open ನಮ್ಮ ಆತ್ಮ ಮನೋನೇತ್ರಗಳು ಬೆಳಗಿಸಲ್ಪಡಲಿ ಎಂದು grant me lord spirit of wisdom ದೇವರೇ ನಿನ್ನ ಜ್ಞಾನವನ್ನು ನಮಗೆ ಒದಗಿಸಪ್ಪ you have a lot of wisdom in mind ನಿನಗೆ ಮನಸ್ಸಿನಲ್ಲಿ ಈ ಲೋಕದ ಜ್ಞಾನವಿದೆ but you don't have wisdom in the spirit adre aatmadalli devara gnanavu beku you must ask lord grant me spirit of wisdom tandiye nina aatmada gnanavu nanage kodu anta revelation knowledge of you grant lord nina prakadana vakyagalannu ku tilisappa grant lord the eyes of our understanding be open nana manoneetragalu beligisappa anta kelbeku let me live a christ life nanu kristana jeevana jeevisali ante I don't want to fail nanu jeevanadalli sothogabadu I don't want to suffer nanu kashtapadabaradu I have to fulfill it what you call me nannanu karidiruvanta kareyanu nanu puraisutte how to fulfill it what I for what purpose I came into this world bhoomi mele nenu nanu bandiruvanta uddeshavannu nanu maadi puraisutene I don't want to miss out anything that belong to me nanage neenu kottiruvanta yavade vishayagalannu kaladukolluvudilla anta helbeku I will do it everything ellavannu nanu maadi mugisutene hallelujah hallelujah speak out oh jesus yavagalu maatadta iri yesu swami maatanadidanga speak to your circumstances neena paristhithigala sangada ella madhyame learn to speak the word of god yavagalu devara vakyavannu ಮಾತಾಡುದು ಕಲಿ then you will see the manifestation ಅವಾಗ ನೀನು ದೇವರ ಕಾರ್ಯ
ಕಾರ್ಯಗಳು ಪ್ರತ್ಯಕ್ಷವಾಗುವುದನ್ನು ನೋಡ್ತೀ then you will see the victory manifesting ಅವಾಗ ದೇವರ ಜಯವು ಪ್ರತ್ಯಕ್ಷವಾಗುವುದನ್ನು ನೋಡ್ತೀ health manifesting ಆರೋಗ್ಯವು ಪ್ರತ್ಯಕ್ಷವಾಗುವುದನ್ನು ನೋಡ್ತೀ maturity manifesting ಆ ಒಂದು ಬೆಳವಣಿಗೆಯನ್ನು ನೋಡ್ತೀ understanding the word ಅರ್ಥ ಮಾಡಿಕೊಳ್ಳುವಂತ ದೇವರ ವಾಕ್ಯವನ್ನು ಅರ್ಥ ಮಾಡಿ ಗ್ರಹಿಸ್ತೀ you are able to do it ಅವಾಗ ನೀನು ಮಾಡುವುದಕ್ಕೆ ಆಗುತ್ತದೆ hallelujah hallelujah god bless you i will ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇದನ್ನು ಮುಂದೆ ವರಿಸುತ್ತೇನೆ ಬರುವಾರ